ನುಡದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಲಕ್ಕೆ ಸಾಧ್ಯ ಆಯ್ತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ? ಶುರುವಾಗಿದೆ 2018 ಚುನಾವಣಾ ಕಾವು. ಹೊಸ ನಾಯಕನ ಆಯ್ಕೆಗಾಗಿ ಸಿದ್ಧರಾಗಿದ್ದೀರಿ ನೀವು. ನಿಮ್ಮ ಧ್ವನಿಗೆ ವೇದಿಕೆ ಕಲ್ಪಿಸ್ತಾ ಇದ್ದೀವಿ ನಾವು. ಇದು TV5 ನ ಎಲೆಕ್ಷನ್ ಎಕ್ಸ್ಪ್ರೆಸ್ ವಿಶೇಷ. ಯಾರಾಗ್ತಾರೆ ಸಿಎಂ? ನಾನು ಗುರುಪ್ರಸಾದ್. ಯಾರಾಗ್ತಾರೆ ಸಿಎಂ? ಎಸ್, ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಇವತ್ತಿದ್ದೀವಿ. ಬಾಗಲಕೋಟೆ ಅಂದ ತಕ್ಷಣ ನಮಗೆ ನೆನಪಾಗೋದು ಐತಿಹಾಸಿಕ ಸ್ಥಳ ಪಟ್ಟದಕಲ್ಲು, ಬಾದಾಮಿ ಗುಹೆಗಳು ನೆನಪಾಗುತ್ತೆ, ಐಹೊಳೆ ನೆನಪಾಗುತ್ತೆ, ಶಿಲ್ಪಿಗಳು ನೆನಪಾಗ್ತಾರೆ, ಪಕ್ಕದಲ್ಲಿ ಇರುವಂತಹ ಮುಧೋಳದ ರನ್ನ ನೆನಪಾಗ್ತಾನೆ. ಆದರೆ ಹಳೆಯ ಬಿಜಾಪುರ ಏನಿತ್ತು, ಈಗಿನ ವಿಜಯಪುರದಿಂದ ಬೇರ್ಪಡೆಯಾಗಿ 2 ದಶಕಗಳೇ ಕಳೆದಿದೆ. ಆದರೆ ಇನ್ನೂ ಕೂಡ ಬಾಗಲಕೋಟೆ ಹೇಗಿತ್ತು ಹಾಗೇನೇ ಇದೆ. ಮುಳುಗಡೆ ನಗರ ಅನ್ನುವಂಥ ಕುಖ್ಯಾತಿಯಿಂದ ಅದು ಹೊರಬಂದಿಲ್ಲ ಅನ್ನುವಂತಹ ಆರ್ತನಾದ ಎಲ್ಲರಲ್ಲಿಯೂ ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಈ 2 ದಶಕಗಳಲ್ಲಿ ಆರಿಸಿ ಬಂದ ಜನನಾಯಕರು, ಕಳೆದ ಬಾರಿ ಆರಿಸಿ ಬಂದ ಜನನಾಯಕರು ಈ ಜಿಲ್ಲೆಗಾಗಿ ಮಾಡಿದ್ದೇನು, ಎಲ್ಲವನ್ನು ಕೂಡ ಮಾತನಾಡೋಣ, ಹೊಸ ಚರ್ಚೆಯಲ್ಲಿ ಪಾಲ್ಗೊಳ್ಳೋಣ. ನನ್ನ ಜೊತೆ ಅತಿಥಿಗಳು ಇದ್ದಾರೆ, ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಅತಿಥಿಗಳನ್ನು ಆಹ್ವಾನ ಮಾಡ್ತೀನಿ, ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಸ್ವಾಗತಿಸೋಣ. ಮೊದಲನೇದಾಗಿ ಕಾಂಗ್ರೆಸ್ನ ಜಿಲ್ಲಾ ವಕ್ತಾರರಾಗಿರುವಂತಹ ಆನಂದ ಜಿಗಜಿನಿ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಆನಂದ್ ಅವರೇ. ನಮಸ್ಕಾರ. ಎಸ್, ಬಿಜೆಪಿಯ ಮುಖಂಡರಾಗಿರುವಂತಹ ಬಸವರಾಜ ಅವರಾದಿ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಸರ್. ಇನ್ನು ವಿಶೇಷವಾಗಿ ಉದ್ಯಮಿಗಳಿದ್ದಾರೆ, ರವಿ ಕುಮಟಗಿ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ನೇರವಾಗಿ ಕಾಂಗ್ರೆಸ್ನ ವಕ್ತಾರರಲ್ಲಿ ಮಾತನಾಡ್ತೀನಿ. ಈ ಬಾಗಲಕೋಟೆ ಬೇರ್ಪಟ್ಟು ಮುಳುಗಡೆ ನಗರ ಅನ್ನುವಂತಹ ಹೆಸರನ್ನ ಪಡ್ಕೊಂಡು 2 ದಶಕಗಳು ಕಳೆದು ಹೋಗಿದೆ. ಕಳೆದ ಬಾರಿ ಅಂದ್ರೆ 30 ವರ್ಷಗಳ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕಳೆದ ಬಾರಿ ಯಾವ ರೀತಿಯ ಅಭಿವೃದ್ಧಿ ನಿಮ್ಮ ಶಾಸಕರಿಂದ, ನಿಮ್ಮದೇ ಸರ್ಕಾರದಿಂದ ನಗರಕ್ಕೆ ಸಿಕ್ಕಿದೆ? ಈ ಒಂದು ಬಾಗಲಕೋಟೆ ಶಾಪ ವಿಮೋಚನೆ ಆಗಿದೆಯಾ ಅಂತ. ಕಳೆದ 33 ವರ್ಷಗಳಿಂದ ಇಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇರಲಿಲ್ಲ. ಸನ್ಮಾನ್ಯ ಶ್ರೀ HY ಮೇಟಿಯವರು ಕಳೆದ ಬಾರಿ 2013 ಅತ್ಯದ್ಭುತವಾಗಿ ಚುನಾಯಿತಗೊಂಡ ನಂತರ ಬಾಗಲಕೋಟೆಯ ಕಳೆದ 5 ವರ್ಷಗಳಿಂದ ಸಕಲ ಅಭಿವೃದ್ಧಿಯನ್ನು ಹೊಂದುವತ್ತ ದಾಪುಗಾಲು ಇಟ್ಟಿದೆ ಅನ್ಬೋದು. ಈ ಒಂದು 5 ವರ್ಷಗಳಲ್ಲಿ ಸುಮಾರು 1860 ಕೋಟಿ ರೂಪಾಯಿಗಳ ಒಂದು ಸಮೃದ್ಧವಾದಂತಹ ಹಣವನ್ನು, ಅನುದಾನವನ್ನು ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ತಂದು ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅನ್ಬೋದು. ಇದರಲ್ಲಿ ಪ್ರಥಮ ದರ್ಜೆಯ ಮಹಿಳಾ ಕಾಲೇಜುಗಳು, ಸುಮಾರು 3 ಸರ್ಕಾರಿ ಮಹಿಳಾ ಕಾಲೇಜುಗಳನ್ನು ನಮ್ಮ ಒಂದು ಮತಕ್ಷೇತ್ರಕ್ಕೆ ತಂದಿದ್ದಾರೆ. ಐತಿಹಾಸಿಕ ಮುಚ್ಕಂಡಿ ಕೆರೆಯನ್ನು ತುಂಬ ಒಂದು ಕಾರ್ಯ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು 7 ಕೆರೆಗಳನ್ನು ಸಮೃದ್ಧವಾಗಿ ನೀರು ಬರುವಂತೆ, ನೀರು ತುಂಬಿಸುವ ಯೋಜನೆಗಳನ್ನು ಮಾಡಿ 1000 ಎಕರೆ ಭೂಮಿಗೆ ನೀರು ಒದಗಿಸುವ ಕಾರ್ಯವನ್ನು ಸನ್ಮಾನ್ಯ ಮೇಟಿಯವರು ಮಾಡಿದ್ದಾರೆ. ಇದರಿಂದಾಗಿ ಲಕ್ಷಾಂತರ ಜನ, ನಮ್ಮ ರೈತರಿಗೆ, ರೈತರ ಭೂಮಿಗೆ ನೀರುಂಡಿದೆ, ಸಮೃದ್ಧವಾಗಿ ಬೆಳೆಗಳನ್ನು ಪಡೆದುಕೊಳ್ಳಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಮುಚ್ಕಂಡಿಯನ್ನು ಒಂದು ಮಾದರಿ ಪ್ರವಾಸೋದ್ಯಮ ಕೇಂದ್ರ ಮಾಡಲು ಸುಮಾರು 90 ಕೋಟಿ ರೂಪಾಯಿಗಳನ್ನು ಕೂಡ ವಹಿಸಿದ್ದೀರಿ. 5 ವರ್ಷಗಳಲ್ಲಿ ಕಾಂಗ್ರೆಸ್ನ ಸರ್ಕಾರ, ಕಾಂಗ್ರೆಸ್ನ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಅಂತ ಹೇಳ್ತೀರಿ, ಸಮರ್ಥನೆ ಮಾಡ್ಕೊಳ್ತೀರಿ. ಎಸ್, ಕಳೆದ 10 ವರ್ಷಗಳು ಅಂದರೆ 2004-2008 ಬಿಜೆಪಿ ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರ ಇತ್ತು. ವೀರಣ್ಣ ಚರಂತಿಮಠ ಅವರು ಇಲ್ಲಿನ ಶಾಸಕರಾಗಿದ್ದರು, ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಹಾಗೆಯೇ ಕಳೆದ 5 ವರ್�ಗಳಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ಏನು ಭಿನ್ನತೆ ಇದೆ ಅವ್ರು ಹೇಳ್ಕೊಡ್ತಾರೆ, ಸಮರ್ಥನೆ ಮಾಡ್ಕೊಳ್ತಾರೆ, ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೀವಿ ಅಂತ. ಸೊ ಏನು ಹೇಳ್ತೀರ ಅದ್ರ ಬಗ್ಗೆ? ಬಾಗಲಕೋಟೆ ಮತಕ್ಷೇತ್ರದಲ್ಲಿ 2008-2013 ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ ಸಾಹೇಬರು 2201 ಕೋಟಿ ರೂಪಾಯಿ ಅನುದಾನ ತಂದರು. ಇಡೀ ಮತಕ್ಷೇತ್ರದಲ್ಲಿ ಮುಳುಗಡೆ ನಗರ ಏನು ಮುಳುಗಡೆ ಆಗಿದೆ ಆ ನಗರದಲ್ಲಿ ಪೂರ್ತಿಯಾಗಿ ಏನು 524 ಏನು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಆ ಅನ್ವಯ ಪ್ರತಿ ಮನೆಗೂ ಬಿಟ್ಟಿಡೆಯನ್ನು ನಮ್ಮ ಅವಧಿಯಲ್ಲಿ ಪ್ರತಿ ಏನು ಸಮುದಾಯ ಇದೆ ಆ ಸಮುದಾಯದೊಳಗೆ ಪ್ಲಾಟ್ಗಳದಾಗಲಿ, ಮುಳುಗಡೆ ಸಂತ್ರಸ್ತರಿಗೆ ವಿತರಣೆ ಮಾಡೋದಾಗಲಿ, ಪ್ರತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಬಗ್ಗೆ, ರಸ್ತೆಗಳ ಅಭಿವೃದ್ಧಿ ಬಗ್ಗೆ,
ಪ್ರವಾಸೋದ್ಯಮ ಅದರ ಬಗ್ಗೆ ಬಹಳಷ್ಟು ಈಗ ಮುಚ್ಚಗಂಡಿಕೆರೆ ಅಂತ ಹೇಳಿದ್ರು ನಮ್ಮ ಇದು ಕಾಂಗ್ರೆಸ್ ಮುಖಂಡರು. ಮುಚ್ಚಗಂಡಿಕೆರೆ ತಾವು ಈಗ ಹೋಗ್ಬೋದು, ಮುಚ್ಚಗಂಡಿಕೆರೆ ಯಾವ ರೀತಿ ತುಂಬಿದೆ, ಬಹಳ ಜನ ಅಲ್ಲಿ ನೀರು ಕುಡಿಯತ್ತಿದ್ದಾರೆ ಈಗೆಲ್ಲ. ಯಾಕಪ್ಪ ಅಂದ್ರೆ ನೀವು ಮುಚ್ಚಗಂಡೆ ಕಡೆ ನೀರು ಅದನ್ನ ಯಾರು ಚಾಲು ಮಾಡಿದ್ರು, ಅದಕ್ಕೆ ಅನುದಾನ ತಂದವರು ಯಾರು, ಮತ್ತೆ ಅದನ್ನ ನೀರು ತುಂಬಿಸಿದ್ರಿ? ಇವತ್ತಿಗೂ ಒಂದು ಹನಿ ಮುಚ್ಚಗಂಡೆ ಕೆರೆಯಲ್ಲಿ ನೀರಿಲ್ಲ. ಮತ್ತೆ ಬಹಳಷ್ಟು ಕಡೆ ಅಭಿವೃದ್ಧಿ ಕೆಲಸಗಳನ್ನು ಹೇಳಿದಿರಿ, 2,201 ಕೋಟಿ ರೂಪಾಯಿ ಏನು ಮತಕ್ಷೇತ್ರದಲ್ಲಿ ನಮ್ಮ ಸಾಹೇಬರು ತಂದಿದ್ರು, ಆ ಮತಕ್ಷೇತ್ರದಲ್ಲಿ 2,201 ಕೋಟಿ ರೂಪಾಯಿನ ಯಾವ ಇಲಾಖೆಗೆ, ಯಾವ ಮತಕ್ಷೇತ್ರಕ್ಕೆ, ನಮ್ಮ ಯಾವ ನಗರಕ್ಕೆ, ಯಾವ ಗ್ರಾಮ ಪಂಚಾಯತಿಗೆ, ಗ್ರಾಮದ ಹಳ್ಳಿಗೆ ನಾವು ಕೊಟ್ಟಿವಿ ಅಂತೇಳಿ ಶ್ವೇತಪತ್ರವನ್ನು ಹೊಡೆಸ್ತೀವಿ. ಅವರು ಈಗ ಹೇಳಿದ್ರು ಕಾಂಗ್ರೆಸ್ ನಾಯಕರು 1,800 ಕೋಟಿ ರೂಪಾಯಿನ ತಂದಿದ್ದಾರೆ ಅಂತೇಳಿ, ಅವರು ಶ್ವೇತ ಪತ್ರ ಹೊಡೆಸಲಿ. ಯಾವ ನಮ್ಮ ನಗರದಲ್ಲಿ ಯಾವ ಇಲಾಖೆಗೆ ಯಾವ ನಗರಕ್ಕೆ ಶ್ವೇತ ಪತ್ರ ಹೊಂಡಿಸುವಂತ ಒಂದು ಸಮಯನೂ ಅಲ್ಲ, ತಾವು ಕೇಳುವಂತ ಅಗತ್ಯವೂ ಇಲ್ಲ. ನಿಮಗೆ ಬೇಕಂತಂದ್ರೆ ಪ್ರತಿಯೊಂದನ್ನು ನಾವು ನಿಮಗೆ ಲೆಕ್ಕಪತ್ರಗಳನ್ನ ಒದಗಿಸ್ತೀವಿ. ಅದೇ ರೀತಿಯಾಗಿ ಮುಚ್ಚಗಂಡಿ ಕೆರೆಯ ಬಗ್ಗೆ ಮಾತಾಡ್ತೀರಿ. ಮುಚ್ಚಗಂಡಿ ಕೆರೆಯನ್ನು ತುಂಬಿಸಿದ್ದು 2014ರಲ್ಲಿ 2014ರಲ್ಲಿ ಸುಮಾರು 12.6 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ ಅನುದಾನವನ್ನು ಕೊಡ್ತು. ಸುಮ್ಮನೆ ವೃತ್ತ 20 ವರ್ಷಗಳ ಕಾಲ ಆ ಮುಚ್ಚಗಂಡಿ ಕೆರೆಯ ಬಗ್ಗೆ ಯಾರೂ ಆ ಕಡೆ ದಿಕ್ಕನ್ನು ನೋಡಿದ್ದಿಲ್ಲ. ಸುಮಾರು ಸಾಕಷ್ಟು ಹೂಳು, ನಾವು ಹೂಳು ತೆಗೆದಾಗ ಕೂಡ ಇನ್ನೂ ಸಾಕಷ್ಟು ಹೂಳು ತುಂಬಿದೆ. ಸುಮಾರು 100 ಎಕರೆ ಜಮೀನಿನಲ್ಲಿ ಆ ಹೂಳನ್ನು ತೆಗೆದು ಹಾಕಿದಂತ ಸಂದರ್ಭವನ್ನು ತಾವು ನೆನೆಸ್ಕೋಬೇಕು. ವೃತ್ತ ಆರೋಪ ಮಾಡುವುದು ಅಥವಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡುವ ಅವಶ್ಯಕತೆ ಹೂಳು ತುಂಬಿದನ್ನ ಹೂಳು ಎಷ್ಟು ಮಾರ್ಕೊಂಡಿದ್ರಿ, ಅಲ್ಲಿ ಕೆರೆಗಳಲ್ಲಿ ಎಷ್ಟು ಮಣ್ಣುಗಳನ್ನು ಮಾರ್ಕೊಂಡಿರಿ ಅನ್ನೋದನ್ನ ತಾವೆಲ್ಲ ನೇರವಾಗಿ ಹೇಳಬೇಕಿಲ್ಲ. ಇಷ್ಟೊತ್ತು ನೀವು ನೀರು ತಂದಿಲ್ಲ ಅಂತಂದ್ರೆ ಈಗ ಮಾರ್ಕೊಂಡ ಬಗ್ಗೆ ಮಾತಾಡ್ತೀರಿ? ಒಂದು ಹೇಳಿದ್ರಲ್ಲ ನೀವು ಉದ್ಯಮಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ. ಬಾಗಲಕೋಟೆ ಅಂತಂದ್ರೆ ಒಂದು ಉದ್ಯಮಿಗಳ ಹಬ್ ಆಗಿ ಬೆಳಿಬೇಕು ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಯಾಕಂದ್ರೆ ಹೊಸ ಜಿಲ್ಲೆಯಾಗಿ ಪರಿವರ್ತನೆ ಆದ ಮೇಲೆ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ಒಂದು ಸಾಫಲ್ಯ ಸಿಕ್ಕಿದೆಯಾ ಬಾಗಲಕೋಟೆ ಜಿಲ್ಲೆನಲ್ಲಿ? ಮೂಲತಃ ಬಾಗಲಕೋಟೆ, ಬಿಜಾಪುರ ಬಾಗಲಕೋಟೆ ಎರಡೂ ಸೇರಿ ಒಂದು ಜಿಲ್ಲಾ ಇದ್ದಾಗ ಬಾಗಲಕೋಟೆಯಲ್ಲೇನೆ ಬಿಸ್ನೆಸ್ ಜಾಸ್ತಿ ಇತ್ತು. ಬಿಜಾಪುರಲ್ಲಿ ಇರಲಿಲ್ಲ ಅವಾಗ. ಬಿಜಾಪುರ ನೀರು ಇರಲಾರ ಸಂಬಂಧ ಬಾಗಲಕೋಟೆಯಿಂದ ಹೆಚ್ಚಾನೆಚ್ಚಲ್ಲಿ ನೀರಾವರಿ ಇತ್ಕೊಂಡು ಬಾಗಲಕೋಟೆ ರೆವಿನ್ಯೂನ ಬಿಜಾಪುರಿಗೆ ಎಷ್ಟೋ ಹೆಚ್ಚು ಹಿಡಿದಿತ್ತು. ಅಂಥ ಒಂದು ನಗರ ಇವತ್ತು ಮುಳುಗಡೆ ಸಮಸ್ಯೆದಿಂದ ಇಷ್ಟು ಛಿದ್ರಾಗೈತಿ. ಇಲ್ಲಿ ಇವತ್ತು ಕರೆ ಕರೆ 40-50 ವರ್ಷದವ್ರು ಯಾರು ತೀ ರೆಸ್ಪಾನ್ಸಿಬಲ್ ಇರುವಂಥ ಒಂದು ವಯಸ್ಸಿದು ಆ ಮನುಷ್ಯ ಜೀವನ ಹೆಂಗೆ ಮಾಡಕತ್ತಾನ ಅನ್ನೋದು ಹೇಳಲಾರ ಪರಿಸ್ಥಿತಿ ಒಳಗೆ ಬಾಗಲಕೋಟೆ ಐತೆ. ಯಾಕಂದ್ರೆ 47 ವರ್ಷ ಆತು ಬಾಗಲಕೋಟೆ ಮುಳುಗಡೆ ಸಮಸ್ಯೆದಿಂದ ತತ್ತರಿಸಾಕತ್ತು. 30 ವರ್ಷದಿಂದ ಒಂದು ಯೂನಿಟ್ ತಯಾರು ಮಾಡ್ಯಾರ ನಮ್ಮ ನಗರನಾಗ. ಇರಾಕನ ನೆಲೆ ಇಲ್ಲ. ಈಗ ಯಾರೋ ಸರ್ಕಾರ ಬರಲಿ, ಅವ್ರು ಹೇಳಿದ್ರು 1,100 ಕೋಟಿ ತಂದಿನಿ, ಇವ್ರು ಹೇಳಿದ್ರು 2,700 ಕೋಟಿ ತಂದಿನಿ. ಹೌದ್ರಿ, ಬಾಗಲಕೋಟೆಗೆ 3,500 ಕೋಟಿ ಬಂದೈತಿ ಈ 30 ವರ್ಷದೊಳಗೆ. ಅಭಿವೃದ್ಧಿ ಆಗಿದ್ದು ಎಲ್ಲೈತಿ? ಟೈಮ್ ಎಲ್ಲೈತಿ? ಟೈಮ್ ಬಾಂಡ್ ಎಲ್ಲೈತಿ? ರೊಕ್ಕ ಐತಿ? ಎಲ್ಲ ಐತಿ. ಕರೆ ಕರೆ ಎಲ್ಲಿ ಖರ್ಚು ಮಾಡಕತ್ತೀರಿ? ಯಾವ ಉದ್ಯೋಗ ಸೃಷ್ಟಿ ಮಾಡಿರಿ? ಇದರ ಬಗ್ಗೆ ಈಗಿನ ಜನರು ಈ ಸದ್ಯಕ್ಕನ ಹೇಳ್ತೀನಿ ನಾನು, 55% 30-50 ವರ್ಷದ ವೋಟರ್ಸ್ ಅದರ ಬಾಗಲಕೋಟೆಗೆ ಈ ಸದ್ದ ಇವತ್ತಿನ ಟೈಮ್ನಾಗ. ಇದು ಮೋಸ್ಟ್ ರೆಸ್ಪಾನ್ಸಿಬಲ್ ಲೈಫ್ ಆಫ್ ದ ಪರ್ಸನ್. ಇದು ಒಬ್ಬ ಮನುಷ್ಯ 30-50 ವರ್ಷ ಜೀವಿಸ್ಬೇಕು. ಆ ಟೈಮ್ ಒಳಗೆ ತಂದಿ ಬರ್ತಾನ, ಮಕ್ಕಳು ಬರ್ತಾರ, ಸಾಲಿ ಬರ್ತೈತಿ, ಲಗ್ನ ಬರ್ತಾವು. ಇವರ ಆರ್ಥಿಕ ಪರಿಸ್ಥಿತಿ ಬಾಗಲಕೋಟೆದು ಎಲ್ಲೈತಿ? ಇದನ್ನು ಇಷ್ಟು ವರ್ಷದಿಂದ ಆರ್ಥಿಕ ಪರಿಸ್ಥಿತಿ ಒಳಗೆ ಸಲುವಾಗಿ ಯಾವ ಒಬ್ಬ ಪಕ್ಷದವರು ವಿಚಾರ ಮಾಡಲಿಲ್ಲ. ಒಂದೇ ಬರೇ ನಾ ರೊಕ್ಕ ತಂದೀನಿ, ನಾ ಹಾಕಿನಿ, ನಾ ರೋಡ್ ಮಾಡೀನಿ, ನಾ ಗಟ್ರ ಮಾಡೀನಿ. ಹೌದ್ರಿ, ಇಲ್ಲ ಅಂತ ನಾವು ಯಾರು ಅನ್ನಕತ್ತಿಲ್ಲ. ಬಾಗಲಕೋಟೆ ಜನರು ದುಡ್ಡು ಬರ್ತೈತಿ, ಇವತ್ತು ರೋಡ್ ಮಾಡಕ್ಕೆ ಕಂಪಲ್ಸರಿ ದುಡ್ಡು ಬರ್ತೈತಿ. ಇವ್ರು ಯಾರು ತರುವಂಥದ್ದು ಬೇಕಾಗಿಲ್ಲ. ಗೌರ್ಮೆಂಟ್ ಫಿಕ್ಸ ಮಾಡೈತಿ ಯಾವ್ದ್ಯಾವ್ದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಂತೇಳಿ. ಸ್ಕೂಲಿಗೆ ಅನುದಾನ ಬರ್ತೈತಿ. ಆ ಸ್ಕೂಲಿಗೆ ಅನುದಾನ ಬಂದ್ರೆ ಕಾನ್ವೆಂಟ್ ಲೆವೆಲ್ಗೆ ಯಾಕೆ ನಮ್ಮ ಸ್ಕೂಲ್ ಆಗಂಗಿಲ್ಲ? ಏನು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ಕೆ ಎಷ್ಟು ಬೇಕು? 10 ಬೇಡ 15 ಲಕ್ಷ ರೂಪಾಯಿ ಬೇಕು. ಬೇರೆ ಬೇರೆ ಗೌರ್ಮೆಂಟ್ ಆಫೀಸಿಗೆ ನಾವು ಅಲ್ಕಾ ಬಾಂಡ್ ಹಚ್ತೀವಿ, ಅದು ಬಾಂಡ್ ಹಚ್ತೀವಿ, ಚಂದಂಗೆ ಕಾಣುವಂಗೆ ಸ್ಕೂಲ್ ಮಾಡ್ರಿ, ಹುಡುಗರಿಗೆ ಅಟ್ರಾಕ್ಟ್ ಮಾಡ್ರಿ. ಇಂಥ ಒಂದು ನಿಟ್ಟಿನಾಗ ವಿಚಾರ ಮಾಡುವಂತ ಶಕ್ತಿ ಇವತ್ತು ಯಾವುದೂ ರಾಜಕೀಯ ಪಕ್ಷಗಳಿಗಿಲ್ಲ ಅಂತೇಳಿ. ರಾಜಕೀಯ ಇಚ್ಛಾಶಕ್ತಿಗಳು ಯಾರ ಹತ್ರನೂ ಇಲ್ಲ, ಯಾವ ನಾಯಕರ ಹತ್ರನೂ ಇಲ್ಲ. ಕೇವಲ ಬರೀ ಪುಸ್ತಕದಲ್ಲಿ ತೋರಿಸ್ತಾ ಇದ್ದೀರಾ, ಫೈಲ್ಗಳಲ್ಲಿ ತೋರಿಸ್ತಾ ಇದ್ದೀರಾ 1,000 ಕೋಟಿ ತಂದಿದ್ದೀವಿ ಅಂತ. ಬಾಗಲಕೋಟೆ ಇನ್ನು ಹಾಗೇನೇ ಇದೆ. ಸರ್, ನಾನು ಹೇಳಕ್ ಬರ್ತೀನಿ. ಈಗಾಗಲೇ ಸ್ನೇಹಿತರು ಹೇಳಿದಾಗೆ ಸಾಕಷ್ಟು ಅಭಿವೃದ್ಧಿ ಒಪ್ಪಿಕೊಳ್ಳೋ ಪ್ರಶ್ನೆ ಬರಂಗಿಲ್ಲ ಸರ್. ಒಂದು ಮೂಲಭೂತ ಸೌಲಭ್ಯಗಳನ್ನು ತಂದ ನಂತರ ನೀವು ಕೈಗಾರಿಕೆಗಳನ್ನು ಈ ನಿಟ್ಟಿನಲ್ಲಿ ತರುವಂತ ಒಂದು ಪ್ರಯತ್ನ ಮಾಡಬೇಕು. ಬಾಗಲಕೋಟೆ ಸುಮಾರು 280 ಹಳ್ಳಿಗಳು 20 ವರ್ಷ ಬೇಕಾಗಿದ್ರು ಬಾಗಲಕೋಟೆ ಡೆವಲಪ್ ಮಾಡೋದಕ್ಕೆ. 20 ವರ್ಷ ಅಲ್ಲ ಸರ್, ನಮ್ದು ಆಗ್ಲೇ ಮುಳುಗಡೆ ನಗರ, ಇಡೀ ಏಷ್ಯಾ ಖಂಡದಲ್ಲಿ ದೊಡ್ಡ ನಗರವಾಗಿ ಮುಳುಗಡೆ ಹೊಂದಿದಂತ ನಗರ.
ಬಾಗಲಕೋಟೆ ಒಂದು ದೊಡ್ಡ ನಗರ, ಇಡೀ ವಿಶ್ವದಲ್ಲಿ ಏಷ್ಯಾ ಖಂಡದಲ್ಲಿ ಮುಳುಗಡೆ ಆದಂತಹ ಒಂದು ದೊಡ್ಡ ನಗರ. ಅದನ್ನ ಅಭಿವೃದ್ಧಿ ಹೊಂದಲು ಸುಮಾರು 60 ವರ್ಷಗಳು ಯಾವುದೇ ಸರ್ಕಾರ ಇರಬಹುದು, ರಾಜಕೀಯ ಇಚ್ಛಾಶಕ್ತಿ ಅಂತ ಅಂದದ್ದು ನಾನು ಒಪ್ಕೋತೇನೆ. ಆ ನಿಟ್ಟಿನಲ್ಲಿ ರಾಜಕೀಯ ಇಚ್ಛಾಶಕ್ತಿ ನಮ್ಮ ರಾಜ್ಯ ಸರ್ಕಾರದಿಂದನೇ ಲೋಪವಾಗಿತ್ತು. ಈ ಹಿಂದೆ ದೊಡ್ಡ ಮಂತ್ರಿಗಳನ್ನ ಮಾಡಿಕೊಟ್ಟಿದ್ದೀರಿ, ಈ ಒಂದು ಜಿಲ್ಲೆಯಿಂದ ಈ ಭಾಗದಿಂದ ಕಳಿಸಿದ್ದೀರಿ. ಬಿಜಾಪುರ ಏನು ಒಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ, ಇವ್ರು ಯಾರಿಗೂ ಕೂಡ ಇಚ್ಛಾಶಕ್ತಿ ಇಲ್ಲಂತೀರಿ. ಹಾಗಾದ್ರೆ ಈ ಹಿಂದಿನಿಂದ ಬಂದಂತಹ ಸರ್ಕಾರಗಳು ಅದನ್ನು ಮಾಡಿದ್ವು. ಈ ಒಂದು 5 ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ ಕೃಷ್ಣ ಹೆಗಡೆಗೆ ಕೂಡಲ ಸಂಗಮದಂತ ಬಂದಾಗ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಎಸ್ ಆರ್ ಪಾಟೀಲ್ ಅವರು ಒಂದು ನಡಿಗೆಯನ್ನು ಮಾಡಿ ರಾಜ್ಯದಲ್ಲಿ ಪ್ರತಿ ವರ್ಷ 10,000 ಕೋಟಿಯನ್ನ ಈ ನಮ್ಮ ಆಲಮಟ್ಟಿ ಜಲಾಶಯ ಯುಕೆಪಿಗೆ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ಆ ರೀತಿಯಾಗಿ ಸುಮಾರು 10,000 ಕೋಟಿಗಳನ್ನ ಖರ್ಚು ಮಾಡಲು ನಿಮ್ಗೆ ಟೈಮ್ ಬೇಕಾಕೈತ್ರಿ, ಕೊಟ್ಟಿದ್ದೀರಾ ಸರ್? ನಿಮ್ಗೆ ಅದನ್ನ ಹೇಳಿದ್ರು 10,000 ಕೋಟಿ ಖರ್ಚು ಮಾಡಿದ್ರು, 10,000 ಕೋಟಿ ಕೊಟ್ಟಿದ್ದಾರೆ, ಆಗಂಗಿಲ್ಲ 10,000 ಕೋಟಿ ಬಂದ ತಕ್ಷಣ ಚುನಾವಣೆ ಒಂದು ಹದಿನೈದು ಸಾವಿರ ಕೋಟಿಯಲ್ಲಿ ತಿಮ್ಮಾಪುರ ಏತ ನೀರಾವರಿ ಆಗಿದೆ, ಕ್ಯಾನಲ್ಗಳು ತಯಾರಾಗ್ತಾ ಇವೆ, ಸಾಕಷ್ಟು ಬಾಗಲಕೋಟೆ ಯುಕೆಪಿ ನವನಗರ 2ನೇ ಯೂನಿಟ್ಗೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವೆನ್ನೆಲ್ಲ ಹದಿನೈದು ಸಾವಿರ ಕೋಟಿ ರೂಪಾಯಿ ಬಾಗಲಕೋಟೆ ನಗರಕ್ಕೆ ಸುರಿದಿದ್ದೀವಿ. ಈ ಮಾತನ್ನ ಹೇಳ್ತಾರೆ, ಒಂದ್ ಯೂನಿಟ್ನಾಗ ನೀರಿಲ್ಲ, ಒಂದು ಪೂರ ಯೂನಿಟ್ ಅಲ್ಲಿ ಹೋಗಕ್ಕೆ ದಾರಿ ಇಲ್ಲ. ಇಲ್ಲಿವರೆಗೂ ಚಾಮುಂಡಿ ಒಂದು ಕಾಲು, ಬದಾಮಿ ಒಂದು ಕಾಲು, ಬದಾಮಿ ಒಂದು ಕಾಲು, ಚಾಮುಂಡಿ ಒಂದು ಕಾಲು, ಯಾಕೆ ಇಟ್ಟಿದ್ರಿ ಸರ್? ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? 2,000 ರೂಪಾಯಿ ಉಸುಗಿತ್ತು, ಇವತ್ತು 25,000 ರೂಪಾಯಿ ಉಸುಗೈತಿ. ಮನಿ ಹೆಂಗ್ ಕಟ್ಟಿಸ್ಬೇಕು? ನಾಳೆ ನೀವೇನಾದ್ರೂ ಕಡಿಮೆ ಮಾಡಿಸ್ರಿ ಅಂದ್ರೆ ಅದನ್ನ, ನಾಳೆ ನೀವೇನಾದ್ರೂ ಉಸುಕಿನ ರೇಟ್ ಕಡಿಮೆ ಮಾಡಿದ್ರೆ. ಹೌದು, ನಮ್ಮ ಸಾವಿರ ಅಧಿಕಾರದಲ್ಲಿದ್ದಾಗ ಸುಮಾರು 5,000 ಅಧಿಕಾರ ಪ್ರಶ್ನೆ ಇಲ್ರಿ ನಿಮ್ದು. ಉಸುಕು ನ್ಯಾಚುರಲ್ ಸಂಪತ್ ಅದು, ಅದು ನಿಮ್ಮದಲ್ಲ. ಅದಕ್ಕ ಮೊಟ್ಟ ಮೊದಲನೇದಾಗಿ ಹೇಳಿನಿ, ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇದೆ. ರವಿ ಅವರೇ ಮರಳು ಸಾಗಾಣಿಕೆ ಬಗ್ಗೆ ಹೇಳ್ತಾ ಇದೀರಿ, ಹಾಗಾದ್ರೆ ಏನಾಗ್ತಾ ಇದೆ ಮರಳು ಮರಳು ಸಾಗಾಣಿಕೆ? ಅದು ಪಾಲಿಸಿ ಬಗ್ಗೆ ನಾ ಮಾತಾಡ್ತಾ ಇಲ್ಲ. ರೈಟ್, ಇದು ಮುಳುಗಡೆ ನಗರ. ಓಕೆ, ಇಲ್ಲಿ ನಮಗ ಮನಿ ಕಟ್ಸಕ್ ಉಸುಗ್ ಬೇಕು. ಓಕೆ, ಆ ಉಸುಗ್ ಎಲ್ಲಿಂದ ಕೊಡಬೇಕಲ್ಲ? ಯಾವ್ದಾರ ಒಂದು ಪಾಲಿಸಿ ಮಾಡ್ರಿ ನೀವು. ರೈಟ್, ನೀವು ಲೀಗಲಿ ಕೊಡಬೇಕು, ಲೀಗಲಿ ಕೊಡ್ರಿ. ಓಕೆ, ಇಲ್ಲಿ ಇಲ್ಲಿ ವಾಸ್ತವದ ಪರಿಸ್ಥಿತಿ, ವಾಸ್ತವದ ಪರಿಸ್ಥಿತಿ ಒಟ್ಟ ಉಸುಗ್ ಸಿಗಂಗಿಲ್ರಿ. ಜೋರ ಮಾತಾಡೋದ್ರೊಳಗೆ ಅರ್ತಿಲ್ಲ, ಹೇಳ್ತೀನಿ ಕೇಳ್ರಿ. 1,448 ಎಕರೆಗಳಿಗೆ ಸೀಮಿತಗೊಳಿಸಿ ರೈತರನ್ನ ಕೂಡ, ರೈತರಿಗೆ ಅತ್ಯುತ್ತಮವಾದ ಬೆಲೆಯನ್ನು ಕೂಡ ಕೊಟ್ಟಿದೆ. ರೈತರಿಗೆ ಕೂಡ ಅತ್ಯುತ್ತಮವಾದ ಬೆಲೆಯನ್ನು ಸರ್ಕಾರ ಕೊಟ್ಟಿದೆ. ಇದೆಲ್ಲವನ್ನ ಒಪ್ಪಿಕೊಂಡು ಸಮಬಾಳು ಸಮಪಾಲು ಕೊಡ್ತೀನಿ ಅಂತ ಹೋದ್ಸಲ ಎಲೆಕ್ಷನ್ ಬಂದಿತ್ತು ಕಾಂಗ್ರೆಸ್, ಹೋದ್ಸಲ ಎಲೆಕ್ಷನ್ ಬಂದಿದ್ದು ಸಮಬಾಳು ಸಮಪಾಲು ಅಂತ ಹೇಳಿ ಅವ್ರು ಗುರುತಿಸ್ಯಾರ, ನಾನು ಅದನ್ನ ಮಾಡೀನಿ ಅಂತ ಹೇಳಕ್ ಇಲ್ಲಿ ಬಂದಿದ್ರಿ. ಅದು ಯೋಗ್ಯ ಐತಿಲ್ಲ ಅನ್ನೋದು ವಿಚಾರ ಮಾಡಕ್ ನಿಮಗೂ ಬರ್ತಿತ್ತು. ಪೂರ್ಣವಾಗಿ ಯೋಗ್ಯವಾಗಿದೆ ಅಂತಂದು ಎಲ್ಲಾ ಸರ್ಕಾರಗಳು ಹೇಳಿದ ನಂತರ ಮಾಡಿದ್ದು. ಸರ್ಕಾರ ಹೇಳಬೇಕಾಗಿಲ್ಲ ಅಲ್ಲಿ, ಅಲ್ಲಿ ನಿಮಗೆ ಸರ್ಕಾರ ಹೇಳೋದಲ್ಲ, ನಿಮ್ಮ ಅಧಿಕಾರಿಗಳು ಹೇಳಬೇಕು ಇಲ್ಲಿ ಯೋಗ್ಯ ಐತಿಲ್ಲ ಅಂತ. ಚಾರ್ಲ್ಸ್ ಕೊರಿಯಾ ಇದನ್ನ ರಿಜೆಕ್ಟ್ ಮಾಡಿದ್ರು. ತಂಡ ಇರ್ತದೆ ಈ ಜಗ, ಚಾರ್ಲ್ಸ್ ಕೊರಿಯಾ 1984 ಇದು ಕಟ್ಟಡ ಯೋಗ್ಯ ಅಂತ ಹೇಳಿ ಆ ಒಂದು ಅಂತ ಒಂದು ಜಗ ವಾಪಸ್ ಇವ್ರು ಹೋಗ್ತಾ ಇದಾರೆ. ಅನುಮೋದನೆಯನ್ನು ಕೊಡೋರು ಮಾತ್ರ ಇಲ್ಲಿ ಫಾಲ್ಟ್ ಯಾರ್ದಾಗಿದೆ ಅಂತ ಸರ್, ಫಾಲ್ಟ್ ಪ್ರಶ್ನೆವಿಲ್ಲರಿ. ಅದೊಂದು ಯೋಗ್ಯವಾದ ಭೂಮಿ ಅಂತ ಹೇಳಿದಾಗ ಯೋಗ್ಯವಾದ ಭೂಮಿಯಲ್ಲಿನೇ ಆ ಸುಮಾರು 3ನೇ ಯೂನಿಟ್ ಅನ್ನು 1,648 ಎಕರೆಗಳಲ್ಲಿ ಸಂಪೂರ್ಣವಾಗಿ ಒಂದು ಅತ್ಯುನ್ನತವಾದಂತ ನಗರವನ್ನು ಮಾಡಲಿಕ್ಕೆ ಸುಮಾರು 5 ಯೂನಿಟ್ಗಳಾಗಿ ಅಲ್ಲಿ ಪರಿವರ್ತನೆ ಮಾಡೈತಿ. 1 ಯೂನಿಟ್ 300 ಎಕರೆ, 200 ಎಕರೆ, ಈ ರೀತಿಯಾಗಿ ಕೃಷ್ಣ ಭೀಮಾ ಘಟಪ್ರಭಾ ಮಲಪ್ರಭಾ ಹೀಗೆ ಒಂದು 5 ಯೂನಿಟ್ಗಳನ್ನ ಅಲ್ಲಿ ನಿರ್ಮಾಣ ಮಾಡಿದೆ. ಈಗಾಗಲೇ ಬಾಗಲಕೋಟೆಯ ವ್ಯಾಪಾರಸ್ಥರು
ನಮಗೆ ಇಲ್ಲಿ ಸರಿಯಾದ ಭೂಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಆ ಸಂತ್ರಸ್ತರ ಪ್ರಶ್ನೆ ಆಮೇಲೆ ನಂತರ ಈಗಾಗಲೇ ಅದರ ಒಂದು ನೀಲನಕ್ಷೆಯನ್ನು ಕೂಡ ತಯಾರು ಮಾಡಿದೆ. ನೀಲನಕ್ಷೆಯನ್ನು ತಯಾರು ಮಾಡಿದ ನಂತರ ಬಾಗಲಕೋಟೆಯ ವ್ಯಾಪಾರಸ್ಥರು ಸುಮಾರು 100 ವ್ಯಾಪಾರಸ್ಥರು ಶಾಸಕರಲ್ಲಿ ಬಂದು ಮನವಿ ಮಾಡಿಕೊಂಡ ನಂತರ ಸುಮಾರು 100 ವಾಣಿಜ್ಯ ಚಟುವಟಿಕೆಯಾಗಿಯೇ ಮೀಸಲು ಇಡಲಾಗಿದೆ. ಓಕೆ, 5 ಯೂನಿಟ್ಗಳಿಗೆ ಎಲ್ಲ ಪರ್ಮಿಷನ್ ಇದೆ. ಅದು ಒಂದು ನೀಲನಕ್ಷೆ ಮಾಡಿದೆ ಸಂಪೂರ್ಣವಾಗಿ. ಒಂದು ಹೊಸ ಬಾಗಲಕೋಟೆಯನ್ನು ನೋಡ್ತೀವಿ ಅಂತ ಹೇಳ್ತಾರೆ. ಹಿಂದೆ ನಮ್ಮ ಶಾಸಕರು ವೀರಣ್ಣ ಚರಂತ್ಮಠ ಸಾಹೇಬರು ಕೊಟ್ಟಾಗ ಅವರೇನು ಹಕ್ಕುಪತ್ರ ವಿತರಣೆ ಮಾಡಿದ್ರು, ಅವ್ರ ಹಕ್ಕುಪತ್ರ ಏನು ಕೊಟ್ಟಿದ್ರು ಅಲ್ಲಿಗೆ ಮುಗಿದಿದೆ. ಈಗ ಹೊಸವು ಯಾರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಯಾರಿಗೆ ನಿವೇಶನ ಕೊಟ್ಟಿಲ್ಲ, ಇವರಿಗೆ ಕೊಟ್ಟಿಲ್ಲ, ಸುಳ್ಳೆ ಹೇಳ್ತಾರೆ. ಮತ್ತೆ ಏನಪ್ಪ ಅಂತಂದ್ರೆ ಅಲ್ಲಿ ಏನು ಎನ್ಕ್ವೈರಿ ಮಾಡ್ಕೊಂಡು ಎನ್ಕ್ವೈರಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೇಳ್ರಿ. ನೀವು ಸುಮ್ಮನೆ ಅವಾಗ ಹಕ್ಕುಪತ್ರ ಕೊಟ್ಟಿದ್ದಲ್ಲ, ಅವಾಗ ಒಂದು 20 ಹಕ್ಕುಪತ್ರ ಮಾತಾಡಿಲ್ಲ, ಮಾತಾಡಿಲ್ಲ. ಸುಮಾರು 2800 ಹಕ್ಕುಪತ್ರಗಳನ್ನ ನಾವು ಕೊಟ್ಟಿವಿ. ಯಾಲಿ ಮಾತಾಡ್ಲಿ, ಇವರು ಮಾತಾಡಲಿ ಸರ್. ಆದ್ರೆ ಸುಳ್ಳು ಎಲ್ಲ ಪೇಪರ್ ಒಳಗೆ ಅಡ್ವರ್ಟೈಸ್ಮೆಂಟ್ ಒಳಗೆ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ನಲ್ಲಿ ಜಾಹೀರಾತುಗಳು ಏನ್ ಕೊಡ್ತಿದ್ದಾರೆ ಅದೇ ಇವರ ಅಭಿವೃದ್ಧಿ ಗೊತ್ತಿರಲಿ. ಬಾಗಲಕೋಟೆ ಮತಕ್ಷೇತ್ರಕ್ಕೆ ಇನ್ನೂವರೆಗೂ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಈಗ ನಿಮಗೆ ಕೊಟ್ಟೈತಿ, ಲೈಟ್ ಕೊಟ್ಟೈತಿ. ಬಾಗಲಕೋಟೆಗೆ ಆಲಮಟ್ಟಿ ಡ್ಯಾಮ್ ಇದೆ, ಆದ್ರೆ ಕುಡಿಯೋಕ್ ನೀರಿಲ್ಲ ಅಂತ ಜನ ಹೇಳ್ತಾರೆ. ಸರ್ ಆಲ್ರೆಡಿ ಕುಡಿಯೋಕ್ ನೀರು ಈಗಾಗಲೇ ಕೇಳ್ಬೋದು, ಕಳೆದ ಬಾರಿ 15 ದಿನಕ್ಕೆ ಒಂದೊಂದ್ಸತಿ ನೀರು. ಇಲ್ಲ ಇಲ್ಲ ಇಲ್ಲ, ಪ್ರತಿದಿನ ಹಳ್ಳಿಗಳಲ್ಲಿ ಅದೇ ಪರಿಸ್ಥಿತಿ ಇದೆ. ಪ್ರತಿದಿನ ನವನಗರದಲ್ಲಿ ಪ್ರತಿದಿನ ನೀರು ಬರ್ತೈತಿ. ಬಾಗಲಕೋಟೆಯಲ್ಲಿ ಹಳೆಯ ನಗರದಲ್ಲಿ ನಿಮಗೆ ಬೆಲ್ಲ ಬೇಕಲ್ಲ, ನೀರಿನ ಒಂದು ಸಾಕಷ್ಟು ಸೌಲಭ್ಯ. ಅಮಿನ ಪ್ರದೇಶದಲ್ಲಿ ಬಿಟ್ಟು ಹೆಣ್ಮಕ್ಳು ನೀರಿಗೋಸ್ಕರ ಕಂಗಾಲಾಗಿ ಪರಿಸ್ಥಿತಿ. 2 ದಿನದಲ್ಲಿ ಗ್ರಾಮೀಣ ಭಾಗದಲ್ಲಿ 48 ತಾಸುಗಳಲ್ಲಿ 44 ಬೋರ್ಗಳನ್ನು ಹಾಕಿ ಐತಿಹಾಸಿಕವನ್ನ ಬರೆದಿದೆ. ಕೇವಲ ನೀರಿನ ತೊಂದರೆಯಾದಾಗ 48 ತಾಸುಗಳಲ್ಲಿ 44 ಬೋರನ್ನ ಐತಿಹಾಸಿಕವಾಗಿ ಗಿನ್ನಿಸ್ ದಾಖಲೆಯನ್ನು ಮಾಡೈತಿ. ಗಿನ್ನಿಸ್ ದಾಖಲೆ ನವನಗರ ಜನರಿಗೆ 24 hours ವಾಟರ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅದು ಸುಳ್ಳೋ ಸತ್ಯ ಅಂತ ಕೇಳ್ಬಿಡ್ರಿ ಅವ್ರಿಗೆ. ಇವರು ಸರ್ ಎಲ್ಲವನ್ನು ಇಲ್ಲೆಲ್ಲ ಅವರೆಲ್ಲ ಮೆಮೊರಿ ಒಳಗೆ ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಯಾವ ರೀತಿ ಸುಳ್ಳು ಹೇಳ್ಬೇಕು ಏನು ಅಂತ ಹೇಳಿ ನವನಗರದಲ್ಲಿ ದಯವಿಟ್ಟು ಸ್ನೇಹಿತರು ಕೇಳಬೇಕು. ನಾವು ಬಿಜೆಪಿಯವರು ಅಲ್ಲ, ಕೇಳಲಿ. ನಾವು ಸುಳ್ಳು ಹೇಳುವವರು ಅಲ್ಲ, ನಾವು ಬಿಜೆಪಿಯವರು ಅಲ್ಲ. ಮಾಡಿದ ಕಾರ್ಯವನ್ನ ನಿಮಗೆ ಗೊತ್ತಿರಬೇಕು. ನಾವು ಪ್ರಚಾರದ ಕೊರತೆಯಿಂದ ನಾವು ಸಾಕಷ್ಟು ಮಾಡಿದ ಯೋಜನೆಗಳನ್ನ ಜನರಿಗೆ ಗೊತ್ತಾಗಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಬಹಳಷ್ಟು ನೀರಿನ ಏನ್ ವ್ಯವಸ್ಥೆ ಇತ್ತು ನಮ್ಮ ಹಿಂದಿನ ಸರ್ಕಾರ ಇದ್ದಾಗ. ಆ ಸರ್ಕಾರ ಇದ್ದಾಗ ಅವಧಿಯನ್ನ ನೀರು ಇನ್ನೂವರೆಗೂ ಯಾವುದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಈ ಹೆಣ್ಣು ಮಕ್ಕಳು ತಮ್ಮ ಕೆಲಸಗಳನ್ನು ಬಿಟ್ಟು ಬರೀ ನೀರಿಗೋಸ್ಕರ ಕೆಲಸಗಳನ್ನು ಬಿಟ್ಟು ನೀರಿಗೋಸ್ಕರ ಮನೆಯಲ್ಲಿ ಕುಂದಿರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇವರೆಲ್ಲರೂ. ಸ್ನೇಹಿತರೆ, ಬಾಗಲಕೋಟೆಯ ಪತ್ರಿಕಾ ಸ್ನೇಹಿತರು ಅತ್ಯಂತ ಚುರುಕಾಗಿದ್ದಾರೆ. ಅಂತ ಯಾವ್ದಾರ ಒಂದು ಕೇಂದ್ರ ಇತ್ತಪ್ಪ ಅಂತಂದ್ರೆ ಬಾಗಲಕೋಟೆ ತೋರಿಸಿಕೊಳ್ಳಿ. ನಾಳೆಗೆ ರಾಜೀನಾಮೆ ಎಲ್ಲರೂ ಸುತ್ತಮುತ್ತಲ 1 kilometer ಗಂಟೆ ನೀರು ತಗೊಂಡ್ಬಂದು ತೋರಿಸ್ರಿ. ನಿಮ್ಮ ಮನೆಗೆ ಹೆಣ್ಮಕ್ಳು ಯಾರು ತಾತಿದ್ರೆ ನೀವು ಹಳ್ಳಿ ಭಾಗದಲ್ಲಿ ಅಂತ ಹೇಳ್ತಾರೆ. 3 ಮುಖಂಡರಿಗೆ ಈ ಒಂದು ಪ್ರಶ್ನೆ ಇದೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಇವರು ಎಲ್ಲಾ ಕಡೆ ನೀರು ಏನ ನಮ್ಮ 90 ಹಳ್ಳಿಗಳಿದಾವೆ ಅಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನೀರು ಕೊಟ್ಟಾನ ತಳ್ಳಿ ನಾ ರಾಜಕೀಯ ನಿವೃತ್ತಿ ತಗೋತೀನಿ. ಇಡೀ ರಾಜಕೀಯ ನಿವೃತ್ತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆಯಲ್ಲಿ ಸರ್ 2013 ಸನ್ಮಾನ್ಯ HY Meti ಅವರು ಶಾಸಕರಾದ ನಂತರ ತಮ್ಮ 80 lakh ರೂಪಾಯಿಯನ್ನ ಶುದ್ಧ ಕುಡಿಯುವ ನೀರಿಗಾಗಿ ಇಡೀ ರಾಜ್ಯದಲ್ಲಿ 224 MLAಗಳಲ್ಲಿ ಮೊದಲ ಕೆಲಸವನ್ನ ಮಾಡಿದ್ದು ಶುದ್ಧ ಕುಡಿಯುವ ನೀರಿಗೆ. ಅದು ಶುದ್ಧ ನೀರು ಕೇಳಿಸ್ಕೊಳ್ಳಿ, ಇಲ್ಲಿ ಕೇಳಿಸ್ಕೊಳ್ಳಿ. ನಗರಸಭೆ ಮತ್ತೆ BTD ಏನಿದೆ ಅದು ನಗರಸಭೆ BJP ಆಡಳಿತದಲ್ಲಿದೆ. ಹೌದು ಸರ್. ಇನ್ನು ಡೆವಲಪ್ಮೆಂಟ್ ಅಥಾರಿಟಿ ಬಾಗಲಕೋಟೆ ಕಾಂಗ್ರೆಸ್ ಆಡಳಿತದಲ್ಲಿದೆ. 136 crore ರೂಪಾಯಿ ಅನುದಾನನ ನಗರಸಭೆಗೆ ಹಸ್ತಾಂತರ ಮಾಡಲಾಗಿದೆ, ಆದ್ರೂ ಕೂಡ ಅಭಿವೃದ್ಧಿ ಕುಂಠಿತವಾಗಿದೆ. ಯಾಕೆ ಹಸ್ತಾಂತರ ಮಾಡಿದ್ದಾರೆ ಸರ್ ಅವರು? ಹೇಳಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಿ, ದಯವಿಟ್ಟು ನೀವು ಕೇಳ್ರಿ, ಹೇಳ್ತೀನಿ. ಸುಮಾರು ಎಲ್ಲ ಬಾಗಲಕೋಟೆ ನಗರವನ್ನ ಅತ್ಯಂತ ಎಲ್ಲ ಅಭಿವೃದ್ಧಿ ಪಡಿಸಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ 130.80 crore ರೂಪಾಯಿಗಳನ್ನ ನಮ್ಮ ನಗರಸಭೆ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಕೊಟ್ಟು ನಗರಸಭೆ ಇಡೀ ನಗರವನ್ನ ನಮ್ಮ ಬಾಗಲಕೋಟೆಯ ನವನಗರವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ. ಕೆಲಸ ಯಾವಾಗ ಆಗಿದ್ದು? ಕೆಲಸ ಇನ್ನೂ ಆಗಿಲ್ಲ ಸರ್. ಅದ ಹಣ ಕೊಡ್ತು ನಗರಸಭೆಯವ್ರು ಬೇಡಂದ್ರು. ಕ್ಯಾಕೆ ಹೊಡಿಬೇಡ್ರಿ ತಮ್ಮ, ನಿಮ್ದ ಇದು
ನಗರಸಭೆಯವರು ಹಣ ತಗೊಳಕ್ ಒಲ್ಲಂದ್ರೆ ಅದು ನಾಚಿಕೆಗಡಿಗಿನ ಸಂಗತಿ. ನಗರಸಭೆಯವರು ಕರ್ನಾಟಕ ಸರ್ಕಾರ ಕೊಟ್ಟಾಗ ಒಲ್ಲಂದ್ರೆ ಬೇಡ ಅಂತ ಹೇಳಿದ್ರೆ ಆಡಳಿತದಲ್ಲಿ ನಗರಸಭೆ ಆ ಸರ್ಕಾರ ದುಡ್ಡು ತಗೊಳಕ್ ಒಲ್ಲಂದಂತ ಅತ್ಯಂತ ಕೆಟ್ಟ ನಗರಸಭೆ ಆಗಿ ಬಾಗಲಕೋಟೆ ಉಳಿತು. ಇಲ್ಲಾಂದ್ರೆ 140 ಕೋಟಿ ರೂಪಾಯಿದಾಗ ಅಭಿವೃದ್ಧಿ ಹೊಂದಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಚುರುಕೊಂಡಿದ್ದು. ನಗರಸಭೆ ವೈಫಲ್ಯ ಅಂತ ಹೇಳ್ತಾರೆ ಬಿಜೆಪಿ ವೈಫಲ್ಯ. ನೀವು ಮಾಡಿದ ತಪ್ಪದು ಆನ್ಸರ್ ಕೊಡ್ತಾರೆ ಅವ್ರು. ಎಸ್ ಸರ್, ತಮಗೆ ಗೊತ್ತಿರಲಿ ಮುಳುಗಡೆ ಆದಂತ ಪ್ರದೇಶದಲ್ಲಿ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಆಗಿದೆ ಅಂದ್ರೆ ಇಲ್ಲಿದ್ದ ಹೋಗಿ ಬಾಗಲಕೋಟೆ ನವನಗರದಲ್ಲಿ ಮನೆ ಕಟ್ಟಂತ ಏನೋ ಅಲ್ಪ ಎಲ್ಲ ಸಂತ್ರಸ್ತಿದ್ದಾರೆ. ಅವ್ರ ಪರಿಸ್ಥಿತಿ ಬಹಳಷ್ಟು ಗಂಭೀರ ಇದೆ. ಯಾಕಂದ್ರೆ ಇವ್ರು ಹಸ್ತಾಂತರ ಮಾಡಿದ್ರಪ್ಪ ಅಂದ್ರೆ ಇವ್ರು ಹೇಳಿದ್ರು 116 ಕೋಟಿ ಅಂತ ಹೇಳಿ ಇದು 4 ವರ್ಷ ಇವ್ರು ಯಾವುದೇ ರೀತಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ. ಚುನಾವಣೆ ಸಮೀಪ ಹೇಗೆ ಬರ್ತಿದೆ ನೋಡಿ, ಅದನ್ನ ದುಡ್ಡು ಎಲ್ಲರಿ ಸುಮಾರು 8 ತಿಂಗಳಿಂದ ಬಂದಂತ ಹಣ ಅದು. ಅವರು 8 ತಿಂಗಳಿಂದ ಬಂದಂತ ಹಣ ಚುನಾವಣೆ ಅಲ್ಲ ಯಾವುದೇ ರೀತಿ. ಸರ್ ಸ್ನೇಹಿತರೆ, ಮೊದಲು ನಾವು ಪೂರಾ ಸಂಪೂರ್ಣ ಕೇಳಿ 1ನೇ ಯೂನಿಟ್ ಅನ್ನು ಸಂಪೂರ್ಣ ಅಭಿವೃದ್ಧಿ ಅವರ ಕ್ವೆಶ್ಚನ್ ಕೇಳಿದ್ರೆ ಕಾಮಗಾರಿಗಳಿಗಾಗಿ 100 ಕೋಟಿ ಅದನ್ನ ಕೇಳಿ ಸರ್. ಇವರು ಅದೇನು ಹಸ್ತಾಂತರ ಮಾಡ್ತಾರಲ್ಲ ನಗರಸಭೆಯಲ್ಲಿ ಇಬ್ಬರೇ ಇಬ್ರು ಕೆಲಸಗಾರಿದ್ದಾರೆ ಗೊತ್ತಿರಲಿ, ಇಬ್ಬರೇ ಇಬ್ರು ಬಿಟಿಡಿಯಲ್ಲಿ 100 ಕೆಲಸ ಇದ್ರು ಆ ಬಿಟಿಡಿಯನ್ನ ಇವತ್ತು ಅಭಿವೃದ್ಧಿ ಮಾಡಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. ನಗರಸಭೆ ಮತ್ತೆ ಬಿಟಿಡಿ ಎರಡೂ ಕೂಡ ವೈಫಲ್ಯ ಆಗಿದೆ. ಸ್ಪಷ್ಟವಾಗಿ ಹೇಳಬಹುದು ಎರಡೂ ಕೂಡ ವೈಫಲ್ಯ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ದವರು ಒಂದ್ ಕಡೆ ಬಿಜೆಪಿ ಅವರು ಕೊಡ್ಕೊಂಡಿದ್ದ ಬರೀ ಅಭಿವೃದ್ಧಿ ಬಿಟ್ಟು ನಾವಲ್ಲ ನೀವಲ್ಲ ಡೆವಲಪ್ ಮಾಡಕ್ ಅಂದ್ಕೊಂತ ಹೋದ್ರು. ನಾವಲ್ಲ ನೀವಲ್ಲ ಅಂತ ಬರ್ತಾಡ್ಕೊಂತ ಹೋಗುವಂತ ಅವಶ್ಯಕತೆ ಇತ್ತು. ಅವಶ್ಯಕತೆ ಇತ್ತ ನೀವು ಅದನ್ನ ತಗೋಬೇಕಾಗಿತ್ತು, ತಗೊಂಡು ಡೆವಲಪ್ ಮಾಡಬೇಕಾಗಿತ್ತು. ಇಲ್ಲ, ಬಿಟಿಡಿ ಆದವರು ಸಂಪೂರ್ಣ ನಾವು ಡೆವಲಪ್ ಮಾಡಿವಂತ ಹಸ್ತಾಂತರ ಮಾಡಬೇಕಾಗಿತ್ತು. ಅಭಿವೃದ್ಧಿ ಅದೇ ಸರ್, ಡೆವಲಪ್ಮೆಂಟ್ ಮಾಡಕ್ ಅವಕಾಶ ಕೊಡಲಿಲ್ಲ ಈ ನಗರಸಭೆ ಆಡಳಿತದವರು. ಡೆವಲಪ್ಮೆಂಟ್ ಮಾಡಕ್ ಅವಕಾಶ ಕೊಡಲಿಲ್ಲ. ಈಗಾಗಲೇ ಹೇಳ್ತಾರೆ ಅಧಿಕಾರಿಗಳು, ನಮ್ಮ ಕಾಂಗ್ರೆಸ್ಸಿನ ನಗರಸಭೆ ಸದಸ್ಯರು ಇಲ್ಲೇ ನಮ್ಮ ಅಪೋಸಿಷನ್ ಲೀಡರ್ ಇದಾರೆ, ಎಲ್ಲ ಸಾಕಷ್ಟು ಪಡ್ಕೊಂಡ್ರು, ಯಾರು ಕೇಳಿಲ್ಲ ಅಲ್ಲೇ. 140 ಕೋಟಿ ರೂಪಾಯಿ ಬಂದಿತ್ತಂದ್ರೆ ಸಂಪೂರ್ಣ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಿತ್ತು. ಸಾಕಷ್ಟು ಅಭಿವೃದ್ಧಿಯನ್ನ ನವನಗರದಲ್ಲಿ ನಮ್ಮ ಸ್ಥಳೀಯ ನಗರಸಭೆ ಸದಸ್ಯರು 21 ಜನ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ 21 ಸದಸ್ಯರು ಇದ್ದಾರೆ. ಅಲ್ಲಿ ಇವರು ವಿರೋಧ ಪಕ್ಷದವರು 10 ಜನ ಇದ್ದಾರೆ. ನಮ್ಮ ನಗರಸಭೆ ಸದಸ್ಯರಿಗೆ ಎಷ್ಟು ಅನುದಾನ ಕೊಡ್ತಾರೆ ಮತ್ತೆ ಇವರು ಸದಸ್ಯರಿಗೆ ಎಷ್ಟು ಅನುದಾನ ಕೊಡ್ತಾರೆ, ಅನುದಾನ ಇವ್ರು ಕಮಿಷನ್ ಹೊಡೆಯಕ ಆರೋಪ ಮಾಡೋದ್ರೊಳಗೆ ಅಲ್ರಿ 140 ಕೋಟಿ ರೂಪಾಯಿಗಳನ್ನ ನೀವ ಕಮಿಷನ್ ತಗೋರಿ. ಏನಾಗಿದೆ ಏನಾಗಿದೆ ಒಟ್ಟು ಹೇಳಿ, ಒಳಗಡೆ ಏನ್ ನಡೆದಿದೆ, ಒಳಗಡೆ ಏನ್ ನಡೀತಾ ಇದೆ ಹೇಳಿ. ಹಾಗಾದ್ರೆ ಸರ್ ಇವರು ಗೊತ್ತಿರ್ಲಿ. ಹೌದ್ರಿ ಕಾಂಗ್ರೆಸ್ ನೀವ್ ಇರೋರು 21 ಮಂದಿ ನಿಮ್ದು ಹೇಳ್ತೀರಿ, ನೀವು ಕಮಿಷನ್ ಬಗ್ಗೆ ಮಾತಾಡ್ತೀರಿ, ಅದಕ್ಕೆ ಕೇಳಕತ್ತೀನಿ ನಾನು. ಅಲ್ಲ 10 ಮಂದಿ ಕಮಿಷನ್ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳ ನೀವು 10 ಜನ ಇದ್ದೀರಲ್ಲ, ನೀವು ಕೂಡ ಕಮಿಷನ್ ಕಮಿಷನ್ ತಗೊಂಡಿದ್ರ ಮಾತಾಡೋದು ಕೇಳ್ತೀನಿ. ಅವ್ರು ಕಮಿಷನ್ ಕಮಿಷನ್ ಇದು ಅಂತಂದು ಸುಮ್ಮನೆ ಬೊಗಳೆ ಬಿಡ್ತಾರೆ ಅವರು. ತಗೊಂಡಿರೋ ಸಂಪೂರ್ಣವಾಗಿ ಈ ಹಿಂದಿನ ಸರ್ಕಾರ ನೋಡಬೇಕು, ನೀವು ಪ್ರತಿಯೊಂದು ನೋಡಬೇಕು. ಅವರ ಸರ್ಕಾರದಿಂದ ಮೆಚ್ಚುಗೆ ಪಡೆದಂತವರು 10 ವರ್ಷದಲ್ಲಿ ಏನಾಗಿದೆ ಈ ಒಂದು 5 ವರ್ಷ 10 ವರ್ಷದಲ್ಲಿ ಸಾಕಷ್ಟು ಜನ ಜೈಲಿಗೆ ಹೋಗ್ಬಂದ್ರ ಸರ್, ಎಲ್ಲರೂ ಗೊತ್ತಿದ್ದ ಮಾತು. ಇನ್ನೊಂದು ತಿಂಗಳು ತಡ್ರೆ ಸರ್, ಒಂದು ಕಪ್ಪು ಚುಕ್ಕಿ ಇಲ್ಲ ಸಿದ್ದರಾಮಯ್ಯ. ಸರ್ ದೇಶದಲ್ಲಿ ಇವರು ಸಿಎಂ ಗಳು ಹೇಳ್ತಾರೆ ನುಡ್ದಂತೆ ನಡೆದಿದ್ದೇವೆ ನುಡ್ದಂತೆ ನಡೆದಿದ್ದೇವೆ. ಇಲ್ಲಿವರೆಗೂ ಚಾಮುಂಡಿ ಒಂದ್ ಕಾಲು, ಬದಾಮಿ ಒಂದ್ ಕಾಲು, ಬದಾಮಿ ಒಂದ್ ಕಾಲು, ಚಾಮುಂಡಿ ಒಂದ್ ಕಾಲು, ಯಾಕೆ ಇಟ್ಟಿದ್ರಿ ಸರ್ ಹೇಳಿ ನೋಡೋಣ. ಅಯ್ಯೋ ಶಿವ ಶಿವ ಚಾಮುಂಡಿ ಅಲ್ಲ, ಇವರು ನನಗನ್ಸಿದ್ರೆ ಎಲ್ಲ ಹೋದ್ರಿ ಅವ್ರು. ಒಂದ್ ಸೆಕೆಂಡ್ ತಡ್ರಿ, ಅಲ್ಲ ಸಿಎಂ ಬದಾಮಿ ಬಂದ್ರೆ ಬಾಗಲ್
ಬಾಗಲಕೋಟೆ ಪರಿಸ್ಥಿತಿ ಅಂದ್ರೆ ಬೇಡ್ರಿ, ಬಾಗಲಕೋಟೆ ಆನಂದ್ ಅವ್ರೆ ಸಿಎಂ ಬರ್ತಾರ, ಬಾಗಲಕೋಟೆ ಭೇಟಿ ಅವ್ರು ಮತ್ತೆ ಗೆದ್ದಿತ್ತಾರ, ತಲೆ ಕಡಿಸ್ಕೋಬೇಡ್ರಿ. ಚಾಮುಂಡೇಶ್ವರಲ್ಲಿ ಚಾಮುಂಡಿ ತಾ ಇದ್ದಾಳೆ, ಬನಶಂಕರಿಯಲ್ಲಿ ಬನಶಂಕರಿ ತಾ ಇದ್ದಾಳೆ, ದುಷ್ಟರ ಸಂಹಾರಕ್ಕೆ ರೆಡಿ ಆಗಿದ್ದಾಳೆ, ದುಷ್ಟರ ಸಂಹಾರಕ್ಕೆ ರೆಡಿ ಆಗಿದ್ದಾಳೆ. ಎರಡೂ ಕಡೆ ಬರ್ತಾರೆ, ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಬರ್ತಾರೆ. ಈಗಾಗಲೇ ಯಾವ ರೀತಿ ಕ್ಷೇತ್ರದ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗ್ಬೇಕಾಗಿದೆ ಅನ್ನುವಂತ ಚರ್ಚೆ ನಡೀತಾ ಇತ್ತು. ಮೂರು ಜನ ಮುಖಂಡರು, ಉದ್ಯಮಿಗಳು, ಬಿಜೆಪಿ ಹಾಗೆ ಕಾಂಗ್ರೆಸ್ ನ ಮುಖಂಡರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾರೆ, ನಗರಸಭೆ ಮೇಲೆ ಆರೋಪ ಮಾಡ್ತಾರೆ, ಬಿಟಿಡಿಎ ಮೇಲೆ ಆರೋಪವನ್ನು ಮಾಡ್ತಾರೆ. ಆದ್ರೆ ಇಲ್ಲಿ ಅಭಿವೃದ್ಧಿ ಆಗಿದ್ಯಾ? ಈಗ ನಿಮ್ಮ ಸರದಿ, ನೀವು ಪ್ರಶ್ನೆಗಳನ್ನ ಕೇಳುವಂತ ಸರದಿ. ಮುಚ್ಚಗಂಡಿ ಕೆರೆ ಮಾಡ್ಯಾರಲ್ಲ ಈ ನಗರ, ಈ ನವನಗರ ಏನಾಗೈತಿಲ್ಲ, ಅವೆಲ್ಲ ಮೊದಲು ಕುಡಿಯಕ್ ನಿಂತಿದ್ದಿಲ್ಲ. ಅದೇನು ಮುಚ್ಚಗಂಡಿ ಕೆರೆಯನ್ನು ಅಭಿವೃದ್ಧಿ ಮಾಡ್ಯಾರಲ್ಲ, ಪ್ರತಿ ಒಂದು ಬೋರ್ವೆಲ್ಗೂ ನೀರು ಡಿಸ್ಚಾರ್ಜ್ ಆಗ್ಯಾವು, ನೀರಿನ ಹಾಳಿ ಬಂದವು, ಡಿಸ್ಚಾರ್ಜ್ ಆಗೈತಿ. ಎಲ್ಲರಿಗೆ ನೀರು 24 ತಾಸು ನೀರು ಬರ್ತಾವ ಅಲ್ಲಿ. ಇವ್ರು ಹೇಳ್ತಾರ ನೀರೇ ಇಲ್ಲ ಅಂತ ಹೇಳ್ತಾರ, ಯಾವ ಆಧಾರದ ಮೇಲೆ ಹೇಳ್ತಾರೆ ಹೇಳಿ. ಬಾಗಲಕೋಟೆಯಲ್ಲಿ ಅಡ್ಡಾಡಿ ಪೂರ್ತಿ ನೋಡಿದ್ರೆ 33 ಕೋಟಿಗಳಲ್ಲಿ ನಗರೋತ್ಥಾನ ಯೋಜನೆ ಪ್ರಾರಂಭ ಆಗಿದೆ. ಬಾಗಲಕೋಟೆಯಲ್ಲಿ ತಾವು ಅಡ್ಡಾಡಿ ಬಂದ್ರೆ ಈಗ ಗೊತ್ತಾಗ್ತದೆ. ಮತ್ತೆ 24 ತಾಸುಗಳಲ್ಲಿ 44 ಬೋರ್ಗಳನ್ನು ಹೊಡೆದಿರತಕ್ಕಂತ ಏಕಮೇವ ಶಾಸಕ ಎಚ್ ವೈ ಮೇಟಿ. ರಾಜಕಾರಣ ಹೇಗಿದೆ ಅಂದ್ರೆ ದ್ವೇಷದ ರಾಜಕಾರಣ. ಇವ್ರು ಅವ್ರು ಬಂದಾಗ ಇವ್ರ ಮೇಲೆ ದ್ವೇಷ, ಇವ್ರು ಬಂದಾಗ ಅವ್ರ ಮೇಲೆ ದ್ವೇಷ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ಬಾಗಲಕೋಟೆಯಲ್ಲಿ ಇಂದು 10 ವರ್ಷ ಹಿಂದಿನ ಶಾಸಕರು ಯಾವ್ದಾರ ಒಂದು ನಗರದಲ್ಲಿ ಒಂದು ಹೊಡೆದ ಶುದ್ಧ ಘಟಕ ನೀರಿನ ಘಟಕ ಮಾಡಿದ್ದಾರ? ಒಂದು ಪಾಪ ರವಿ ಕುಮಟಿಯವರು ಪ್ರತಿ ಸಲನೂ ಉದ್ಯೋಗ ಮತ್ತು ನಾಗರಿಕರ ಬಗ್ಗೆ ಹಾಗೂ ಇಲ್ಲಿ ಉಳಿದಂತ ಎಲ್ಲ ವ್ಯಾಪಾರಸ್ಥರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ದೀರಿ. ರವಿ ಕುಮಟಿಯವರೇ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ. ಇಂದು ನೀವು ಆರಿಸ್ಕೊಂತ ಶಾಸಕರಿದ್ದಾಗ ಅದ್ರ ಯಾಕೆ ನೀವು ಪ್ರತಿಭಟಿಸಿಲ್ಲ, ಅಲ್ಲಿವರೆಗೆ ಯಾಕೆ ಸುಮ್ಮ ಕುಂತಿದ್ದೀರಿ? ಒಂದು ಆಮೇಲೆ 136 ಕೋಟಿ ನಾನು ನಗರಸಭೆ ವಿರೋಧ ಪಕ್ಷನ ಹಾಕಿದ್ದೀನಿ ಇಲ್ಲಿ. 133 ಕೋಟಿ ರೂಪಾಯಿ ಸ್ವತಃ ನವನಗರ ಒಂದೇ ಇಂಟು ಡೆವಲಪ್ಮೆಂಟ್ ಮಾಡೋಕೆ ಹೋದ ಪ್ರತಿ ಸಲ ಅಡ್ಡಪಡಿಸಿ ಅದನ್ನು ತಡೆಹಿಡಿಸಿದ್ದಾರೆ. ಇದನ್ನು ಅಭಿವೃದ್ಧಿಪಡಿಸುವಂಥ ಯಶಸ್ಸಕ್ತಿ ಅವ್ರಿಗಿಲ್ಲ. ಪ್ರತಿ ಸಲ ನೀವು ನಗರಸಭೆಯ ವಿರೋಧ ಪಕ್ಷದ ನಾಯಕರು ಅಂದ್ರೆ ಇಲ್ಲಿ ಪ್ರತಿಭಟನೆ ಮಾಡಿದ್ದು, ನಗರಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ದಿದ್ರೆ ಏನಾದರೂ ಆಗ್ತಿತ್ತು. ಬಂದಿದೆ, ಸಾಕಷ್ಟು ಬಂದಿದೆ. ನಗರಸಭೆಯಲ್ಲಿ ಸಾಕಷ್ಟು ಪ್ರತಿಭಟಿಸಿದೀವಿ. ಏನ್ ಮಾಡಿದ್ರಿ? ಏನ್ ಅಂದ್ರೆ ಹಾಗಿದ್ರೆ ಯಾಕೆ ಯಾಕೆ ಕಾನೂನು ಕ್ರಮ ಯಾಕೆ ಮುಂದಾಗಿಲ್ಲ? ನೀವು ಒಂದು ವೇಳೆ ನಿಮ್ಮ ಸರ್ಕಾರದಿಂದ ಕೊಟ್ಟಂತ ದುಡ್ಡನ್ನ ನಗರಸಭೆಯಲ್ಲಿ ಅಮಲ್ ಮಾಡಲಿಲ್ಲ ಅಂತಾದ್ರೆ ಕಾನೂನು ಕ್ರಮ ಏನ್ ಮಾಡಿದ್ರಿ? ಕಾನೂನು ಕ್ರಮ ನಮ್ಮ ಪೌರಾಯುಕ್ತರ ಮುಖಾಂತರ ಅವ್ರಿಗೆ ಕೋರ್ಟ್ಗೆ ಹಾಕಿದಾಗ ನಾವು ಕೋರ್ಟ್ನಲ್ಲಿ ಅದನ್ನು ಗೆಲ್ಲಿಸಿದೀವಿ, ಸಾಕಷ್ಟು ಹೋರಾಟ ಮಾಡಿದೀವಿ. ಯೂನಿಟ್ ಒಂದು ತಗೋವಾಗ ಈಗ ಅದನ್ನ ಅಡ್ಜಸ್ಟ್ಮೆಂಟ್ ಬಂದಿದ್ದಾರೆ. ಎಲೆಕ್ಷನ್ ಸೆನೆ ಬಂದಾಗ ನಾವು ನಿಮ್ ಜೀವ ಕೊಡ್ತೀವಿ, ಕೆಲವೊಂದು ವರ್ಕ್ ಚೇಂಜ್ ಮಾಡ್ಬೇಕಂತ ಈಗ ತಗೊಂಡ್ಬಂದಿದ್ರೆ ಅದು ಅನೇಕ ವಿಚಾರಗಳನ್ನ ಕಾಂಗ್ರೆಸ್ನ ಒಂದು ಮಿತ್ರರು ಹೇಳಿದರು. ಮೊದಲನೇದಾಗಿ ಮುಚ್ಚಗಂಡಿ ಕೆರೆ ತುಂಬಿಸೋದನ್ನು ಹೇಳಿದರು. 30 ವರ್ಷದ ಇತಿಹಾಸ ಮುಚ್ಚಗಂಡಿ ಕೆರೆಗೆ ನೀರು ತುಂಬಿರಲಿಲ್ಲ, ಅದನ್ನು ಇತಿಹಾಸ ಮಾಡಿದೀವಿ ಅಂತ ಹೇಳಿದರು. ಮುಚ್ಚಗಂಡಿ ಕೆರೆಗೆ ನೀರು ತುಂಬಿಸುವುದನ್ನು ಸನ್ಮಾನ್ಯ ವೀರಣ್ಣ ಚರಂತಿಮಠ ಅವರು 2009ರಲ್ಲಿ ಅದಕ್ಕೆ 3 ಕೋಟಿ ಅನುದಾನವನ್ನು ತಂದು ಬಿಡುಗಡೆ ಮಾಡುವಷ್ಟರಲ್ಲಿ ಚುನಾವಣೆ ಬಂದಾಗ ಆ ಕಾಮಗಾರಿಯನ್ನು ಬಂದಿಡಿಸಿ ಮುಂದೆ ಏನು ತಾವು ಶಾಸಕರಾಗಿ ಬಂದಾಗ ಆ ಕಾಮಗಾರಿಯನ್ನು ತಾವು ಮಾಡಿದ್ವಿ ಅಂತೇಳಿ ಏನು ಹೇಳಿದ್ರಲ್ಲ, ಈಗ ತಾವು ಮೀಡಿಯಾದವ್ರು ಕ್ಯಾಮ್ರಾ ತಗೊಂಡು ಹೋಗ್ಬೇಕು. ಏನು ಹೇಳಿದ್ರು, ಯಾರು ಬಂದರೂ ಅದಕ್ಕೆ ನೀರು ತುಂಬುವುದಾಗಿರಲಿಲ್ಲ ಅಂತೇಳಿ. ನೋಡ್ರಿ, ಇವತ್ತು ಹಿನ್ನಡೆ ನಮ್ಮ ಮುಳುಗಡೆಯ ಒಂದು ಇತಿಹಾಸ ಇದೆ. ಬಾಗಲಕೋಟೆ ಸಾವಿರಾರು ಮನೆಯ ಮುಳುಗಡೆಯನ್ನು ಮಾಡಿ ನೀರು ನಿಲ್ಲಿಸುವಂಥ ಸಂತ್ರಸ್ತರು ನಾವು. ಬೇಕಾದಷ್ಟು ನೀರು ನಿಂತಿರ್ತೈತಿ ನವನಗರದೊಳಗೆ, ಹಳೆ ಊರೊಳಗೆ ಈಗೂ 180 ಫೂಟ್ ಬೋರ್ ಹೊಡೆದ್ರೆ ನೀರು ಬೀಳ್ತಾವೆ. ಮುಚ್ಚಗಂಡೆ ಕೆರೆ ಬಂದಿದ್ದಕ್ಕೆ ನೀರು ತುಂಬಿಲ್ಲ, ಒಂದು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಗರಸಭೆ ಹಸ್ತಾಂತರದ ಹೇಳಿದ್ರು 132 ಕೋಟಿ ರೂಪಾಯಿ ನಗರಸಭೆ ತೋಳಿಕ್ ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲಿ ಯಾವ ರೀತಿ ಆದಂತ ಸಿಬ್ಬಂದಿ ಇದೆ? ಇವತ್ತು ನಗರಸಭೆ ವಿರೋಧ ಪಕ್ಷ ನಾಯಕರು ಹೇಳಿದ್ರು ಅದಕ್ಕೆ ಬಿಜೆಪಿ ಅವರು ವಿರೋಧ ಮಾಡ್ತಾರೆ ಅಂತೇಳಿ. ಈಗಲೂ ಅವ್ರಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಏನು ಬೇಕಾದಂತ ಸಿಬ್ಬಂದಿಯನ್ನ ತಗೊಂಬರ್ರಿ. ಅಲ್ಲಿ ಬಿಟಿಡಿಯದೊಳಗೆ ಬಿಟಿಡಿಯ ಸದಸ್ಯರಲ್ಲಿ ನಿಂತಾರ, ಅವ್ರು ಹೇಳ್ತಾರ ಆ ದುಡ್ಡನ್ನು ನಾವೇ ಕೊಡ್ತಾ ಇದೀವಿ ಅಂತೇಳಿ. ನಾ ಹೇಳ್ತಾ ಇದ್ದೀನಿ, 8 ADWಗಳು, 36 JEಗಳು, 2 ಎಕ್ಸಿಕ್ಯೂಟಿವ್ ಇಂಜಿನಿಯರ್, 1 ಚೀಫ್ ಇಂಜಿನಿಯರ್. ನೀವು 130 ಕೋಟಿ ರೂಪಾಯಿ ಬಿಟಿಡಿಯಿಂದ ಯಾಕೆ ಅಭಿವೃದ್ಧಿ ಪಡಿಸಕ್ ಆಗ್ತಾ ಇಲ್ಲ? ಈಗ ಯಾಕಂದ್ರೆ ನಗರಸಭೆಗೆ ನೀವು ಚುನಾವಣೆ ಬಂದಾಗ ಹಸ್ತಾಂತರ ಮಾಡುವಂತ ಹುನ್ನಾರ ಮಾಡ್ತಾ ಇದ್ರಿ. ಈಗೂ ಅವ್ರಿಗೆ ಬೇಡಿಕೆ ಇದೆ ನಂದು, ಅವ್ರೇನಾದ್ರೂ ಅಧಿಕಾರಿಗಳಿಗೆ ತಗೊಂಬಂದು ಒಂದು ಉತ್ತಾರ ಕೇಳಕ್ ಹೋದ್ರೆ 1 ವರ್ಷ 6 ತಿಂಗಳಲ್ಲಿ ನಗರಸಭೆ ಉತ್ತಾರ ಸಿಗುದಿಲ್ಲ. ಅಂತದ 5400 ಮನೆಯನ್ನ
ಯಾವ ರೀತಿಯಾಗಿ ಇವರು ಇನ್ನು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅನೇಕ ಆಡಳಿತದಲ್ಲಿ ನಿಮ್ಮದೇ ಇತ್ತಲ್ಲ, ಏನ್ ಮಾಡಿದ್ರೆ ನೀವು? ಆಡಳಿತ ನಿಮ್ಮದೇ ಇತ್ತು. ಆಡಳಿತ ಅಂತಂದ್ರೆ ಒಬ್ಬ ಒಬ್ಬ ಕಮಿಷನರ್ ಗೆ ಇಟ್ಕೊಂಡು, ಒಬ್ಬರು ಕಮಿಷನರ್ ಇಟ್ಕೊಂಡು ಕಾಟನ್ ಮಾರ್ಕೆಟ್ ನಾವು ಏನೋ ಮಲ್ಟಿಪ್ಲೆಕ್ಸ್ ಬಿಲ್ಡಿಂಗ್ ಕಟ್ತೀವಿ, 300 ಅಂಗಡಿ ಕಟ್ತೀವಿ ಅಂತ ಹೇಳಿ ಜನರಿಗೆ ಒಂದು 100-200 ಮಂದಿ ಉಪಜೀವನ ನಡೀತಿತ್ತಲ್ಲ, ಸಾವಿರಾರು ಜನರದು ಕಾಟನ್ ಮಾರ್ಕೆಟ್ ಚಾವಿ ಹಾಕ್ಸಿದ್ರಲ್ಲ, ಕಾನೂನು ಸರಿಯಾಗಿ ಉತ್ತರ ಕೊಟ್ಟಿದೆ. ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತ ಬಂದ್ರ, ಇಲ್ಲಿ ಬಂದ್ ಕೇಟ ಒಂದು ವರ್ಷಕ್ಕೆ 10,000 ರೂಪಾಯಿ ಪರಿಹಾರ ಕೊಡ್ದೆ ಅಂದ್ರ, 10,000 ಕೋಟಿ, 10,000 ಕೋಟಿ ಹೊತ್ತ ಇವ್ರು 5 ವರ್ಷ ಅವ್ರ ನಮ್ಮ ಜಿಗಜಿನಿಗೆ ಆನಂದ ಸೋದರ ಅವರು ಹೇಳಿದ್ರ, ಇವ್ರು 50,000 ಕೋಟಿ ಎಷ್ಟು ನಮ್ಗೆ ಕೊಟ್ಟಾರ ಅನ್ನೋದು ಲೆಕ್ಕ ಕೊಡ್ಬೇಕು ಇವರು. ಆನಂತರ ಗ್ರಾಮೀಣ ಪ್ರದೇಶದೊಳಗೆ ಇವ್ರೇನು ಇದನ್ ಮಾಡ್ತಾರಲ್ಲ, ಫಿಲ್ಟರ್ ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ನೀರಿನ ಘಟಕ ಮಾಡಿರ್ತಾರ, ಇವತ್ತು ನೀರಿನ ಘಟಕ ಮಾಡಿ ಮರದಿಸೋರು ಬಂದೇ ಇರ್ತದೆ. ಬೇಕಾದ್ರೆ ಗ್ರಾಮೀಣ ಪ್ರದೇಶ ನಮ್ಮ ಜೋಡಿ ಬರ್ಬೋದು, ನೀವು ನಿಮ್ಗೆ ತೋರಿಸ್ತೀವಿ ನಾವು. ಬೇಕಾದ್ರೆ ಗ್ರಾಮೀಣ ಪ್ರದೇಶ ಬರ್ರಿ ನೀವು, ನಾವು ನಿಮ್ಗೆ ಹೇಳ್ತೀವಿ ಎಷ್ಟು ನೀರಿನ ಘಟಕ ಇವ್ರು ಚಲೋ ಅಂತ ತೋರಿಸ್ತೀವಿ ನಾವು. ಸರ್, ಕಾಂಗ್ರೆಸ್ನವ್ರ ಪ್ರಶ್ನೆ ಏನಂದ್ರೆ ಇವ್ರು 5 ವರ್ಷ ಏನ ಸರ್ಕಾರ ಮಾಡಿದಾರೆ, ಇವ್ರ ಆನಂತರ ನಮ್ಮ ಶಾಸಕರು ಇಲ್ಲಿ ಏನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ಎಲ್ಲ ಜನರಿಗೆ ಗೊತ್ತೈತೆ, ಜಿಲ್ಲಾದವ್ರಿಗೆ ಗೊತ್ತೈತೆ, ತಾಲೂಕಿಗೆ ಗೊತ್ತೈತೆ. ನಾವು ಸುಮ್ಮನೆ ವಾದ ಮಾಡಂಗಿಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸುಮ್ಮನೆ ಅವ್ರು ಓದೇಳೋದು ನಾವು ಓದೇಳೋದು ಬೇಡ. ಯಾವ ಶಾಸಕರು ಏನು ಕೆಲಸ ಮಾಡಿ, ಈಗಿನ ಶಾಸಕರು ಏನು ಮಾಡ್ಯಾರ, ಹಿಂದಿದ 9 ವರ್ಷ ಶಾಸಕರು ಏನು ಮಾಡೋದು ಎಲ್ಲ ಜನರಿಗೆ ಗೊತ್ತೈತೆ. ಇದ್ರ ಬಗ್ಗೆ ನಾವು ಏನು ಜಾಸ್ತಿ ಓಕೆ. ಸಹೋದರಾದ ಜಿಗಜಿನಿ ಅವ್ರು ಹೇಳಿದ್ರು 3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಿ ಹಿಂಗಿಷ್ಟೆಲ್ಲ ಒದಾಡ್ತೀರಂತೇಳಿ. ಅವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ರ, ರೈತರ ಮೇಲೆ ಕಾಳಜಿ ಇತ್ತಪ್ಪ ಅಂತಂದ್ರೆ ಇವತ್ತು ನನ್ನ ಜೊತೆ ಬರಲಿ. ಹಿಂದಿನ ಶಾಸಕರಾದಂತಹ ಸನ್ಮಾನ್ಯ ವೀರಣ್ಣ ಚರಂತಿ ಮಾಡ್ರು ರೈತರಿಗೆ ಅನುಕೂಲ ಆಗಲಿ ಅಂತಂದ್ರೆ ಸುಮಾರು 500ಕ್ಕಿಂತಲೂ ಹೆಚ್ಚಿನ ಕಿಲೋಮೀಟರ್ ರಸ್ತೆಯನ್ನು ಮಾಡ್ಯಾರ. ಇವತ್ತ ಅದನ್ನ ರವಿ ಕುಮಟಿ ಅವ್ರ ಹೊಲ ಮುಂದಿನ ಹಾಸಿ ಹೋಗೈತಿ. ಇವತ್ತಿನ ರೈತರ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರೆ ಬಕ್ವರ್ಲೆ ಬಿದ್ರು ಸತ್ತು ಹೋಗುವಂತ ಬಂದ್ರೆ ಅದ್ರಾಗ ಇವ್ರು ಚಾಪಿ ಹಚ್ಚು ಕೆಲಸ ಮಾಡ್ಯಾರ. ಈಗ ಆದ್ರೂ ಇಲ್ಲ, ಅದನ್ನ ಜಂಗಲ್ಸ್ ಕಟಾವ್ ಸರ್ತಕ್ ಮಾಡಿಲ್ಲ, ಅದಕ್ಕೆ ಲೆಕ್ಕ ಕೊಡ್ತಾರೆ ಅಂತ ಕೇಳಿ ಇವ್ರು ಮನ್ಯಾಗ ಹೋಗಿ ಮುಕ್ಕೊಂದಿರ್ತಾರ. ಆರಾಮ ರೈತರು ಹಗಲಿ ರಾತ್ರಿ ಅಡ್ಡಾಡೋ ಹೊತ್ನಾಗ ಸನ್ಮಾನ್ಯ ವೀರಣ್ಣ ಚರಂತಿ ಮಾಡ್ರು 6 ತಾಸು ರಾತ್ರಿ ರೋಡ್ ಮಾಡಿದ್ರು. ಜಂಗಲ್ ಕಟಾವ್ ಅಂದ್ರಲ್ಲ, ಬಾಗಲಕೋಟೆ ಜಂಗಲ್ ಅದೇನ ರೋಡ್ ಮ್ಯಾಗ ಸರ್, ರೈತರಿಗೆ ಹೋಗುವಂತ ರೋಡ್ಗೆ, ರೈತರ ಜಮೀನಿಗೆ ಹೋಗುವಂತ ರೋಡ್ಗೆ ಜಾಲಿ ಕಡಿಗೆ ಅವು ಹಿಂಗ್ ಕೂಡ್ಕೊಂಡವು ಕಡಿಗೆ. ಅದನ್ನು ಸ್ವಚ್ಛ ಮಾಡುವ ಹಣೆ ಬರಾಗವಲ್ದು, ಬರೀ 3 ಕಿಲೋಮೀಟರ್ ಅಂತ ಹೇಳ್ತಾರ, ಅದಕ್ಕೆ ಅಟ್ ಲೀಸ್ಟ್ ಒಂದು 3 ಬಕ್ಸಿ ಮಣ್ಣರ್ ಹಾಕ್ಯಾರ ಕೇಳಿ. ಓಕೆ, ನಮ್ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಉಚಿತ ಶಿಕ್ಷಣ ಆಗ್ಲಿ, ಶ್ರೀಭಾಗ್ಯ ಆಗಿ ಎಲ್ಲಾನು ಕೊಟ್ಟಿದ್ದಾರೆ. ಆದ್ರೆ ಇವ್ರ ಸರ್ಕಾರ ಏನು ಕೊಡ್ಲಿಲ್ಲ. ಏನ್ ಕೊಟ್ಟಿದ್ದಾರೆ ಇವರು ಫಸ್ಟ್ ಹೇಳಿ, ಮಹಿಳೆಯರಿಗೆ ಏನು ಆದ್ಯತೆ ಕೊಟ್ಟಿಲ್ಲ ಇವರು, ಬರೀ ತಮ್ದೊಂದೇ ನೋಡ್ಕೊಂಡಿರೋದು. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೆಣ್ಮಕ್ಳು ಮುಂದೆ ಬರಲಿ, ಮಾತಾಡ್ ಇವ್ರ ಪಕ್ಷನಲ್ಲಿ ಹೆಣ್ಮಕ್ಳು ಮುಂದೆ ತರಲ್ಲ ಇವರು. ಜನಗಳ ಹಿತಕ್ಕಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ನಾನು ಬಾಂಬೆ ಕಾಲನಿ ಮತ್ತು ರಾಜೀವ್ ಗಾಂಧಿ ಕಾಲನಿಗೆ ನೀರಿಲ್ಲ ಅಂತಂದೆ. ಯಾವತ್ತಿಂದ ಅಂದ್ರೆ ಅದು ಯಾವತ್ತು ಹುಟ್ಕೊಂಡಿದೆ, ಅವತ್ತಿಂದ ಇವತ್ತಿನವರೆಗೂ ಇಲ್ಲ, ಅವತ್ತಿಂದ ಇವತ್ತಿನವರೆಗೂ ನೀರಿಲ್ಲ. ಒಂದು ಎರಡನೇದೇನಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ನಿರುದ್ಯೋಗಿ ಸಮಸ್ಯೆ ಇದೆ, ಮೂರನೇದ್ದು ಅಂದ್ರೆ ಇಲ್ಲಿ ಬರೀ ರಾಜಕಾರಣ ಹೇಗಿದೆ ಅಂದ್ರೆ ದ್ವೇಷದ ರಾಜಕಾರಣ, ಬರೀ ಎತ್ತಂಗಡಿ ರಾಜಕಾರಣ. ಇಲ್ಲಿ ಯಾರ ಜನರಿಗೋಸ್ಕರ, ಜನಗಳ ಬಗ್ಗೆ ಯಾರಿಗಾದ್ರೂ ಕಾಳಜಿ ಇದೆಯಾ? ಯಾರಿಗೂ ಇಲ್ಲ. ಇವ್ರು ಅವ್ರು ಬಂದಾಗ ಇವ್ರ ಮೇಲೆ ದ್ವೇಷ, ಇವ್ರು ಬಂದಾಗ ಅವ್ರ ಮೇಲೆ ದ್ವೇಷ. ಹಾಗಿದ್ರೆ ಮುಂದೆ ತೀರ್ಮಾನ ಏನು ಜನ, ನಿಮ್ಮಂತವ್ರ ತೀರ್ಮಾನ ಏನು ಸರ್? ಇವ ಈಗ ತೀರ್ಮಾನ ಕೊಡೋಕೆ ಜನ ಯಾಕೆ ಕಾಯ್ತಾ ಇದಾರೆ ಅಂದ್ರೆ, ಎಲ್ರನ್ನೂ ಓಡಿಸಿ ಮೂರನೇದವನಿಗೆ ಓಟ್ ಹಾಕ್ಬೇಕು ಅಂತ ಲೆಕ್ಕಾಚಾರದಲ್ಲಿ ಇವತ್ತು ಎಲ್ಲಾ ಪಕ್ಷದವ್ರು ಮಲಗಿಸಿ ಮೂರನೇ ಪಕ್ಷದವರು ಆಳ್ತಾರೆ ಅನ್ನೋದಕ್ಕೆ ನಾವು ಸಾಕ್ಷಿ ಹೇಳ್ತೀವಿ. ಓಕೆ ಮೇಡಮ್, ಹೇಳಿ, ನೀವು ನಿಮಗೆ ಏನಿಸ್ತದೆ ಹೇಳಿ. ಆಕ್ಚುಲಿ ಏನೈತಂತಂದ್ರೆ, ನಮ್ಮ ರಾಜಕೀಯದಲ್ಲಿ ಎಲ್ಲರೂ ಒಬ್ಬರ ಮೇಲೆ ಒಬ್ಬರ ಆರೋಪ ಹತ್ತಿಸ್ತಾರ, ಯಾರೂ ಕೆಲಸ ಮಾಡಲ್ಲ. ಇಲ್ಲಿ ನಿಂತವರು ಪ್ರತಿಯೊಬ್ಬರು ಮನಸ್ಸು ಸಾಕ್ಷಿ ಮಾಡಿ ತನಗೆ ಹೇಳ್ಕೊಳ್ಳಿ, ಯಾರಿಗೂ ಉತ್ತರ ಕೊಡೋದು ಬೇಕಾಗಿಲ್ಲ. ಅವ್ರ ಮನೆಗಿದ್ದಾಗೂ ಹೆಣ್ಮಕ್ಳು ಇರ್ತಾರ, ಅಕ್ಕ ತಂಗಿರು ಇರ್ತಾರ, ಲೇಡೀಸಿಗೆ ಏನ್ ಫೆಸಿಲಿಟಿ ಇದೆ, ಎಜುಕೇಶನ್ ಆಗಿ ಹುಡುಗರು ಕುಡ್ಕೋ ಅಂತ ಅಡ್ಡಾಡ್ತಾರ, ನಿರುದ್ಯೋಗಿ ಸಮಸ್ಯೆ ಇಲ್ಲಿ, ಎಕ್ಸ್ಕ್ಯೂಸ್ ಮಿ, ಸ್ಕೂಲ್ಸ್ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಆದ್ರೆ ಪ್ರೈವೇಟ್ ಸ್ಕೂಲ್ 120,000 ರೂಪಾಯಿ, 1,500 ರೂಪಾಯಿ ದುಡವ 120,000 ರೂಪಾಯಿ ಹ್ಯಾಂಗ ಕೊಡ್ತಾನ ಹೇಳಿ. ಇಲ್ಲಿ ಇದ್ದಾರು ಪ್ರತಿಯೊಬ್ಬರು ಕೊಚ್ಚಾಡ್ತಾರ, ನಾ ನೀರು ಕೊಟ್ಟಿನಿ, ಲೈಟ್ ಕೊಟ್ಟಿನಿ, ಉಪಕಾರ ಮಾಡಿರಿ, ಕೋಟಿ ಗಂಟಲೆ ದುಡ್ಡು ತಗೊಂಡಿರ್ತಾರ, ತಮ್ಮ ಮನಿ ತಮ್ದು ಹ್ಯಾಂಗ ಬೆಳೆಸ್ಯಾರ್ರಿ ಸರ್? ಅವ್ರ ವ್ಯವಸಾಯನ ಚೆಕ್ ಮಾಡಿ, ಫ್ರೀ ಇದ್ರೆ ಒಂದ್ ರೌಂಡ್ ಬಾಗಲಕೋಟೆ ಅಡ್ಡಾಡಿ ನೀವು. ಇಲ್ಲಿ ಲೇಡೀಸಿಗೆ ಎಷ್ಟು ಸಮಸ್ಯೆ ಇದೆ, ಯಂಗ್ ಏಜ್ ಹುಡುಗರು ಎಷ್ಟು ವೇಸ್ಟ್ ಆಗಿ ಕುಡಿಯೋದು, ಎಷ್ಟು ತಾಯಿಗಳು ನೊಂದಿದ್ದಿರ್ತಾವು, ಇಲ್ಲಿ ನಿಂತು ಕಚ್ಚಾಡ್ತಾರ ಅವ್ರ ಇವರಿಗೆ ಇವರಿಗೆ ಏನ್ ಅರ್ಥ ಇದೆ? ಬಿಟಿಡಿಯನ್ನ ಹಸ್ತಾಂತರ ಕುರಿತಾದಂತ ಸ್ನೇಹಿತರು ಹೇಳಿದ್ರು 133.8 ಕೋಟಿ ರೂಪಾಯಿಗಳ ಹಣವನ್ನ ಕೊನೆಯ ಕ್ಷಣದಲ್ಲಿ ಬಿಡುಗಡೆ ಮಾಡ್ತಂತ ತಮ್ಮ ಗಮನಕ್ಕೆ ತರಬಯಸ್ತೀನಿ. ಇದು 8 ತಿಂಗಳ ಹಿಂದೆನೆ ಬಿಡುಗಡೆಗೊಂಡಿತ್ತು. ನಗರಸಭೆಯ ಆಡಳಿತ ಬಿಜೆಪಿಯ ಕೈಯಲ್ಲಿದೆ. ಅವರು ತಮ್ಮ ಒಂದು ಸಭೆಯನ್ನು ನಡೆಸಿ ಈ ಒಂದು 133 ಕೋಟಿ ರೂಪಾಯಿಗಳನ್ನು
ನಮ್ಮ ಕೈಲಿ ಆಗಂಗಿಲ್ಲ, ನೀವೇ ಮಾಡ್ರಿ. ಬಿ ಟಿ ಡಿ ಎಯಿಂದನೇ ಈ ಎಲ್ಲ ಕಾರ್ಯಗಳನ್ನು ಕೈಗೊಂಡು ನಮಗೆ ಹಸ್ತಾಂತರ ಮಾಡಂತಂದ್ರು. ಆದರೆ ಎಲ್ಲ ನಗರಸಭೆಯ ಸದಸ್ಯರು ಹಾಗೂ ಒಂದು ನಗರಸಭೆಯ ಒಂದು ಒಳಿತಿಗಾಗಿ ನಮ್ಮ ಶಾಸಕರು ಇಲ್ಲ ಇದನ್ನು ನಗರಸಭೆಯ ವತಿಯಿಂದಲೇ ಈ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ರೆ ಅದಂದ್ರೆ ಈ ನಗರಸಭೆಯ ಇಂಜಿನಿಯರ್ಸ್ ಆಗಲಿ ಮತ್ತೊಬ್ಬರಾಗಲಿ ಆ ಒಂದು ಆಡಳಿತದಿಂದ ಎಲ್ಲಿ ಪ್ರತಿಯೊಂದು ವಾರ್ಡಿನಲ್ಲಿ ಯಾವ್ಯಾವ ಕಾರ್ಯಗಳಾಗಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರ್ತೈತಿ. ಆ ಕಾರಣಕ್ಕಾಗಿ ಅಲ್ಲಿ ಮಾಡಿಸಿದಂತ ಅಲ್ಲಿಯೇ ಮಾಡಿಸ್ಬೇಕಂತ ಹೇಳ್ಕೊಂಡು ಸುಮಾರು 133.8 ಕೋಟಿ ರೂಪಾಯಿಗಳನ್ನು ನಗರಸಭೆಗೆ ಕೊನೆಯ ಕ್ಷಣದಲ್ಲಿ ಹಸ್ತಾಂತರ ಮಾಡಿದ್ವಿ. ಇನ್ನೊಂದು ವಿಷಯ, ಈ ಒಂದು ನೀರಿನ ಘಟಕಗಳ ಬಗ್ಗೆ ಹೇಳ್ತಾ ಇದ್ರು. ನಾನು ಆಗಲೇ ಹೇಳಿದೆ, ಸುಮಾರು 80 ಲಕ್ಷ ರೂಪಾಯಿಗಳ ಶಾಸಕರ ಅನುದಾನದಲ್ಲಿ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾರನೇ ದಿನಕ್ಕೆ ಅದು ಮುಚ್ಚೋಗ್ತವೆ ಅವರು ಸರ್. ಅದನ್ನ ಆರೋಪ ಮಾಡುವಂತಹ ಜಾಯಮಾನದವರು ಏನು ಬೇಕಾದರೂ ಹೇಳ್ಬೋದು. ಸುಮಾರು 100+ ಘಟಕಗಳಲ್ಲಿ ಒಂದು ಎರಡು ಕೆಟ್ಟಿರ್ಬೋದು, ಮತ್ತೊಂದು ಒಂದು ವಾರದಲ್ಲಿ ರಿಪೇರ್ ಆಗ್ಯಾವು. ಎಮ್ಸಿ ಅದಾವ ನೀವು ಕೆಲವೊಂದು, ನೀವು ಪ್ರತಿಯೊಂದನ್ನು ಆರೋಪವಾಗಿ ಮಾಡಬಾರ್ದು. ನೀವು ಇವತ್ತು ಆರೋಗ್ಯವಾಗಿ ಇಲ್ಲಿ ಬಂದು ಕುಂತೀರ ಅಂತಂದ್ರೆ ಆ ಶುದ್ಧ ಕುಡಿಯೋ ನೀರನ್ನ ಕುಡಿ ಬಂದು ಕುಂತೀರಿ, ದಯವಿಟ್ಟು ತಿಳ್ಕೊಳ್ರಿ ಅದನ್ನ. ಆಮೇಲೆ ಇನ್ನೊಂದು ಸಂಘಟನೆಯವರು ಶಾಲೆಗಳ ಬಗ್ಗೆ ಹಾಗೂ ಮಹಿಳೆಯರ ಬಗ್ಗೆ ಮಾತಾಡಿದ್ರು. 1000+ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ 1000+ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಹಿಳೆಯರಿಗೆ ಉಚಿತ ಶಿಕ್ಷಣವನ್ನು LKGಯಿಂದ ಹಿಡ್ಕೊಂಡು PGಯವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ 100+ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಬಡವರು ಹಸಿವಿನಿಂದ ಬಳಲಬಾರದು ಅನ್ನೋ ಕಾರಣಕ್ಕಾಗಿ ಅನ್ನವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ 7 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಯೋಜನೆಗಳು. ಅದೇ ರೀತಿಯಾಗಿ ಸ್ನೇಹಿತ ಇನ್ನೊಂದು ಹೇಳ್ತೇನೆ, ನಮ್ಮ ಒಬ್ಬ ಸ್ನೇಹಿತರು ವಿದ್ಯಾರ್ಥಿ ಸ್ನೇಹಿತ ಸ್ವಲ್ಪ ನಾವು ಮಾತಾಡ ನೀವು ಮಾತಾಡ್ಬೇಕಾದ್ರೆ ನಾವು ಸುಮ್ಮಿದ್ವಿ, ಮಾತಾಡ್ಬೇಕಾದ್ರೆ ಕೇಳ್ಬೇಕು. ನೀವು ಮಾತನಾಡುದನ್ನ ಅರಗಿಸ್ಕೊಳಕ್ ಕಳ್ಕೋರಿ, ಸತ್ಯವನ್ನ ಅರಗಿಸ್ಕೊಳ್ಳಕ್ ಕಳ್ಕೋರಿ. ಯಾವುದು ಸತ್ಯ ಐತಿ ಅದನ್ನ ತಿಳ್ಕೊಳಕ್ ಕಳ್ಕೋರಿ, ಸುಮ್ಮನೆ ಬಾಯಿ ಮಾಡ್ಬೇಡ್ರಿ. ಈಗ ಒಬ್ಬ ವಿದ್ಯಾರ್ಥಿ ಹೇಳಿದ, ಇಲ್ಲ ನಮ್ಗೆ ಲಾಸ್ಟ್ ಟೈಮ್ ಹಿಂದಿನ ಶಾಸಕರಂತ ಚರಂತಿ ಮಠ ಅವರ ವಿದ್ಯಾರ್ಥಿಗಳ ಅನುಕೂಲ. ಹೌದು, ಅವರ ಸಂಘದಲ್ಲಿ ಅನುಕೂಲ ಮಾಡಿದ್ರು ಬಡ ವಿದ್ಯಾರ್ಥಿಗಳಿಗೆ. ಒಂದ್ ಸೆಕೆಂಡು ನಾನು ಹೇಳ ಬಯಸ್ತೇನೆ, ದಯವಿಟ್ಟು ಕೇಳಬೇಕು ವಿದ್ಯಾರ್ಥಿಗಳ ಸಲುವಾಗಿ ಸುಮಾರು ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ನಮ್ಮ ಈ ಒಂದು 5 ವರ್ಷದಲ್ಲಿ ಸುಮಾರು 3 ಸರ್ಕಾರಿ ಉದ್ಯೋಗದ ಬಗ್ಗೆ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿ ಒಬ್ಬ ಹೇಳ್ತಾ ಇದ್ದ, ಈಗಾಗಲೇ 3 ಪದವಿ ಪೂರ್ವ ಕಾಲೇಜುಗಳನ್ನ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ತರಲಾಗಿದೆ. ಸುಮಾರು 5 SC/ST ಹಾಸ್ಟೆಲ್ಗಳು, 5 ಅಲ್ಪಸಂಖ್ಯಾತರಿಗೆ ಇನ್ನೊಂದು ಅಲ್ಪಸಂಖ್ಯಾತ ವಸತಿ ನಿಲಯವನ್ನ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಆರಂಭಿಸಲಾಗಿದೆ. ಸಾಕಷ್ಟು ಕಾರ್ಯಗಳನ್ನ ಈಗ ಜಸ್ಟ್ ಒಬ್ಬ ಬಾಲಕಿ ಕೇಳಿದ್ವು ಅನ್ನ ಬಗ್ಗೆ ಕೇಳಿದ್ಲು, ಅನ್ನ ಬಗ್ಗೆ ಗೊತ್ತಿರಲಿ, ಮೋದಿ ಸರ್ಕಾರ ಅದನ್ನ ಮೋದಿ ಸರ್ಕಾರ ಖರೀದಿ ಮಾಡಿ, ಮೋದಿ ಅವ್ರ ಸರ್ಕಾರ ಖರೀದಿ ಮಾಡಿ 2 ರೂಪಾಯಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ಆ ಸರ್ಕಾರನ ನಾವೇ ಕೊಟ್ಟಿವಿ, ತಾವೇ ಕೊಟ್ಟಿವಿ. ಮೋದಿ ಸರ್ಕಾರ ಮಾಡಿದ್ದಾರೆ. ರವಿಯವರೇ ಉದ್ಯೋಗ ಸೃಷ್ಟಿ ಬಗ್ಗೆ ಕೇಳಿದ್ರು, ಉದ್ಯೋಗ ಸೃಷ್ಟಿ ಬಗ್ಗೆ ಒಂದು ಪ್ರಶ್ನೆ ಬಂತು ಆ ಕಡೆಯಿಂದ. ಒಬ್ಬ ಉದ್ಯಮಿಯಾಗಿ ಉದ್ಯೋಗ ಸೃಷ್ಟಿ ಅಂದ್ರೆ, ಈಗ ಮೋದಿಯವರು ಇಡೀ ಜಗತ್ತನ್ನೇ ಅಡ್ಡಾಡಿ ಬಂದ್ರು, ಒಂದ ನಮ್ಮ ದೇಶಕ್ಕೆ ಬರ್ರಿ, ಇನ್ವೆಸ್ಟ್ ಮಾಡ್ರಿ, ಪ್ರೊಡ್ಯೂಸ್ ಮಾಡ್ರಿ ಅಂತ ಹೇಳಿ. ಈ ಬಾಗಲಕೋಟೆ ಪರಿಸ್ಥಿತಿ ಹೆಂಗ ತಂದಿಟ್ಟಾರ ಅಂದ್ರೆ, ಇದ್ದಿದ್ದ ಅಂಗಡಿ ಬಂದ್ ಮಾಡಿಸೋದು, ನಾಲ್ಕು ಸೆಕ್ಟರ್ ಬಿಸ್ನೆಸ್ ಸೆಕ್ಟರ್ ಅಂತ ಹೇಳಿ ಮಾಡಿದ್ರು, 4 ಸೆಕ್ಟರ್ ಬಿಸ್ನೆಸ್ ಸೆಕ್ಟರ್ ಅಂತ ಮಾಡಿದ್ರು. ಇವತ್ತಿನವರೆಗೂ ಅಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ, ಓಕೆ. ಬರುವಂತ ಇಂಡಸ್ಟ್ರಿನ ಬರ್ಲಾರ್ದಂಗ ನೋಡ್ಕೊಂಡ್ರು, 10-15,000 ಕೋಟಿ ರೂಪಾಯಿ ಪ್ರೈವೇಟ್ ದವ್ರು ಇನ್ವೆಸ್ಟ್ ಮಾಡ್ತಿದ್ರು. ಅದನ್ನ ಇದು ನಾವು ಒಂದ್ ಪಕ್ಷದ ಮ್ಯಾಗ ಆರೋಪ ಮಾಡಕತ್ತಿಲ್ಲ, ಓಕೆ. ಬಿಜೆಪಿ ಮ್ಯಾಗೂ ಮಾಡಕತ್ತಿಲ್ಲ, ಕಾಂಗ್ರೆಸ್ ಮ್ಯಾಗೂ ಮಾಡಕತ್ತಿಲ್ಲ. ಈ ಕಳೆದ ಹದಿಮೂರು ವರ್ಷದಾಗ 8 ವರ್ಷ ಬಿಜೆಪಿ ಆಡಳಿತ ಮಾಡೈತಿ, 5 ವರ್ಷ ಕಾಂಗ್ರೆಸ್ ಆಡಳಿತ ಮಾಡೈತಿ. ಬಟ್ ಬಾಗಲಕೋಟೆ ವ್ಯಾಪಾರ ವೃತ್ತಿ ಆಗಿಲ್ಲ ಯಾಕೆ? ಇಬ್ಬರಿಗೂ ಕ್ವಶನ್ ಮಾಡಕತ್ತೀನಿ ನಾನು ಇಬ್ಬರಿಗೂ ಕ್ವಶನ್ ಮಾಡ್ತೀನಿ. ಸಿದ್ದರಾಮಯ್ಯ ಹೇಳ್ತಾರೆ, ಬಹಳಷ್ಟು ಕಡೆ ಹೋದಲ್ಲಿ ಹೇಳ್ತಾರೆ, ಅಧಿಕಾರ ಎತ್ತುಕೊಂಡು 1/2 ಗಂಟೆಯಲ್ಲಿ
ಟೌನ್ ಹಾಲ್ಗೆ ಬಂದು ಆ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಸುಮಾರು ರಾಜ್ಯದಲ್ಲಿ 4,500 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿದ್ದ ಹೈವೇ ಗೋಲಿ ಪಾರ್ ಮಾಡಿಸಿದ್ರು, ಅದನ್ನ ನೆನಪಾರ್ ಮಾಡಿ, ಗೋಲಿ ಪಾರ್ ಮಾಡಿಸಿದ್ರು ನೆನಪಾರ್ ಮಾಡಿ. ಗೊತ್ತಿರಲಿ, ಬೆಳಗಾವಿಯಲ್ಲಿ ಒಬ್ಬ ರೈತ ತಿರ್ಕೊ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯ ಅವರು. ರೈತರ ಮ್ಯಾಗೆ ಪ್ರಮಾಣ ಮಾಡಿ ಅಧಿಕಾರ ತಗೊಂಡಿದ್ದೀರಾ, 4,500 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ ಕಳ್ಕೊಂಡಿರ್ತಿಲ್ವಾ? ಇದಾಗಿತ್ತು ಈ ಹೊತ್ತಿನ ಟಿವಿ ಫೈವ್ ನ ಎಲೆಕ್ಷನ್ ಎಕ್ಸ್ಪ್ರೆಸ್ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ ಗಾಗಿ ನೋಡ್ತಾರೆ ಟಿವಿ ಫೈವ್. ಇದು ವಾಸ್ತವದ ಪ್ರತಿರೂಪ. ನುಡಿದಂತೆ ನಡೆದಂತಹ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಯ್ತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ?